ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ. ಭೂಮಂಡಲವನ್ನೇ ಆಳತಕ್ಕಂತಹ ಭೂವರಹ ಸ್ವಾಮಿ ಲಕ್ಷದಷ್ಟು ಸಮಸ್ಯೆ ಇದ್ರೂ ಕ್ಷಣ ಮಾತ್ರದಲ್ಲಿ ದೂರ ಮಾಡತಕ್ಕಂತ ಭೂವರಹ ಸಾಲಿಗ್ರಾಮ. ಮೈಸೂರಿಂದ ಹಿಂಕಲ್ಲಿಂದ ಬಂದಿದ್ದೀನಿ. ನಾವು ಮಂಡ್ಯದಿಂದ ಬಂದಿರೋದು. ಮಂಗಳೂರಿಂದ ಬಂದಿದ್ದೀನಿ, ದಕ್ಷಿಣ ಕನ್ನಡ ಮಂಗಳೂರಿಂದ. ಕೇರಳ ಕಾಸರಗೋಡಿಂದ ಬಂದಿದ್ದೇನೆ. ನಾವು ಶಿಕಾರಿಪುರದಿಂದ ಬಂದಿದ್ದೀವಿ. ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋದಷ್ಟು ಖುಷಿ ಆಗ್ಬಿಟ್ಟಿದೆ ನನಗೆ. ಯಾವ ಜನ್ಮದ ಪುಣ್ಯವೋ ಇಂಥ ಗುರುಗಳ ಆಶೀರ್ವಾದ ಪಡೆಯಲಿಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಬರ್ತಿದಂಗೆನೆ ನಮ್ಗೇನೋ ಒಂದು ಪಾಸಿಟಿವ್ ವೈಬ್ರೇಷನ್ ಶುರುವಾಗುತ್ತೆ. ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ ತಕ್ಷಣ ಕೆಲಸ ಆಗಿದೆ ಅಂತಕ್ಕಂಥ ವಿಚಾರ ನನಗೆ ತಿಳಿದು ನನಗೆ ತುಂಬ ಸಂತೋಷ ಆಯಿತು. ಆನಂದ್ ಗುರುಜಿ ಆಶ್ರಮದ ಬಗ್ಗೆ ಕೂಡ ನನಗೆ ಒಳ್ಳೆಯ ಭಕ್ತಿ ಭಾವನೆ ಉಂಟಾಗಿದೆ. ಸಾಲಿಗ್ರಾಮ ದರ್ಶನ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿನಿತ್ಯ ಸಾಕಷ್ಟು ಜನ ಭಕ್ತರು ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ. ತಾವು ಬನ್ನಿ, ಪ್ರತಿನಿತ್ಯದ ಸೇವೆಯನ್ನ ಎಲ್ಲರೂ ಸ್ವೀಕರಿಸಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಚೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಗುರುವಾರ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮಾರ್ಗದರ್ಶನದೊಂದಿಗೆ ವಿಶೇಷ ನೇರಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್. ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಮತ್ತು ಬಹಳ ವಿಶೇಷವಾಗಿ ಯಾರಿಂದಲೂ ಕೂಡ ನಕಲು ಮಾಡಲಾಗದೇ ಇರತಕ್ಕಂಥ ರುಚಿ ಅಂದರೆ ಅದು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲಾ ಮಿಕ್ಸ್ ಅಂತಲೇ ಹೇಳ್ಬೋದು. ಪುಳಿಯೋಗರೆಯ ಆ ಒಂದು ಅಸಲಿ ರುಚಿ ಅಂದರೆ ಅದು ಅಯ್ಯಂಗಾರ್ ಪುಳಿಯೋಗರೆ. ಅದರಲ್ಲೂ ಅಯ್ಯಂಗಾರ್ ಪುಳಿಯೋಗರೆಯ ಅಸಲಿ ಅದ್ಭುತ ರುಚಿ ನಿಮಗೆ ಬೇಕು ಅಂದರೆ IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲಾ ಮಿಕ್ಸು. IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲಾ ಮಿಕ್ಸನ್ನು ತಾವು ಖಂಡಿತ ಉಪಯೋಗಿಸಿ ನಿಮ್ಮ ವಾಸ್ತುಗೃಹದಲ್ಲಿ ಆ ಒಂದು ಅದ್ಭುತ ರುಚಿಯ ಆ ಒಂದು ಪುಳಿಯೋಗರೆಯನ್ನು ತಾವೆಲ್ಲರೂ ಕೂಡ ಸ್ವೀಕರಿಸಿ ಅಂತ ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಸಾಲಿಗ್ರಾಮದ ದರ್ಶನ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ನಾಳೆ ಅದು ಸಂಪನ್ನವಾಗ್ತಾ ಇರತಕ್ಕಂಥದ್ದಿದೆ. ಸಾಲಿಗ್ರಾಮದ ದರ್ಶನಕ್ಕೆ ಬಂದಿರತಕ್ಕಂಥ ಆ ಒಂದು ಜನರ ಪ್ರತಿಕ್ರಿಯೆ, ಅವರಲ್ಲಾಗ್ತಾ ಇರತಕ್ಕಂಥ ಬದಲಾವಣೆಗಳು, ಆ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ಅನುಭವಗಳು, ನಿಜಕ್ಕೂ ಎಲ್ಲವನ್ನೂ ಕೂಡ ಕೇಳ್ತಾ ಇದ್ರೆ ತಿಳ್ಕೊಳ್ತಾ ಇದ್ರೆ ನಮಗೆ ಆಶ್ಚರ್ಯ ಆಗ್ತಾ ಇದೆ. ನಿನ್ನೆ ಒಬ್ಬರು ತಾಯಿ ಬಂದಿದ್ರು. ನಿಜಕ್ಕೂ ಈ ಒಂದು ಸನ್ನಿವೇಶ, ಆ ಒಂದು ತಾಯಿಯ ಬಾಯಲ್ಲಿ ಆ ಒಂದು ನುಡಿಮತ್ತನ್ನು ಕೇಳಿ ಆ ಒಂದು ಈ ವಿಚಾರವನ್ನು ತಿಳಿದಿದ್ದ ತಕ್ಷಣ ನನಗೇ ಒಂದು ನಿಮಿಷ ಗಾಬರಿ ಆಗೋಯ್ತು. ನೀ ಭಗವಂತನ ಶಕ್ತಿ ಇದನ್ನು ಎಷ್ಟು ಅಪಾರನಪ್ಪ ಅನ್ನೋದ್ರ ಬಗ್ಗೆ ನನಗೇ ಒಂದು ನಿಮಿಷ ತಲೆಯಲ್ಲಿ ಒಂಥರ ಹುಳ ಬಿಟ್ಟಾಗೋಯ್ತು. ಏನು ಅಂಥದ್ದು, ನಿನ್ನೆ ಒಬ್ಬರು ತಾಯಿ ಬಂದಿದ್ದರು, ಮಗನಿಗೆ ಪಾಪ ವೀಸಿಂಗ್ ಪ್ರಾಬ್ಲಮ್ ಆಗಿ ಉಸಿರಾಟದ ಸಮಸ್ಯೆಗೆ ಅಂಥೇಳಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಟ್ಟಿದ್ದಾರೆ. ಹಾಸ್ಪಿಟ್ಲಲ್ಲಿ ಡಾಕ್ಟ್ರು, ಇಲ್ಲ ತುಂಬ ಸೀರಿಯಸ್ ಆಗೋಗಿದೆ, ಆಗಲ್ಲ ಇದು, ನಾವು ಕೈ ಬಿಟ್ಬಿಡ್ಬೇಕಂಥ ಪರಿಸ್ಥಿತಿ ಬಂದುಬಿಟ್ಟಿದೆ, ನಮ್ಮ ಕೈಯಲ್ಲಿ ಆಗಲ್ಲ ಇನ್ನು ಇದು ಎಂಬತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾಗ ಅವರು ಬೇರೆ ಏನನ್ನು ಕೂಡ ಆಲೋಚನೆ ಮಾಡಿದ್ರೆ ಸೀದಾ ಅಲ್ಲಿಂದ ಆಶ್ರಮಕ್ಕೆ ಬಂದು ಭಗವಂತನ ದರ್ಶನ ಮಾಡ್ತಾ ಮಾಡ್ತಾ ಒಂದೇ ಸೆಕೆಂಡು ಭಗವಂತನ ಮುಂದೆ ಸಂಪೂರ್ಣವಾಗಿ ಅಂಜಲಿಬದ್ಧರಾಗಿ ಭಗವಂತನ ಮುಂದೆ ಪ್ರಾರ್ಥನೆಯನ್ನು ಮಾಡಿದ್ರು. ನನ್ನ ಮಗನ ಆರೋಗ್ಯ ಸರಿ ಹೋಗ್ಬೇಕಪ್ಪ, ಅವನು ಉಸಿರಾಟದ ಸಮಸ್ಯೆಯಲ್ಲಿ ನರಳ್ತಾ ಇದ್ದಾನೆ, ಅವನು ಆರೋಗ್ಯವಾಗಿರಬೇಕು ಅಂತೇಳಿ ಒಂದು ಕ್ಷಣ ತಲೆ ಬಗ್ಸಿ ಏನು ಮನಸ್ಸಲ್ಲಿ ಒಂದು ಅಚಲ ಪ್ರಾರ್ಥನೆಯನ್ನು ಮಾಡಿದ ತಕ್ಷಣ ನೆಕ್ಸ್ಟ್ ಮಿನಿಟ್ಟು ಮರುಕ್ಷಣ ಫೋನು ಹಾಸ್ಪಿಟ್ಲಿಂದ, ನಿಮ್ಮ ಮಗ ಔಟ್ ಆಫ್ ಡೇಂಜರ್, ಯಾವುದೇ ರೀತಿ ಸಮಸ್ಯೆ ಇಲ್ಲ, ಅವನ ಉಸಿರಾಟದ ಪ್ರಕ್ರಿಯೆ ಮತ್ತೆ ನಾರ್ಮಲ್ ಆಗಿದೆ,
ಅವನನ್ನು ನಾವು ಈಗಲೇ ವಾರ್ಡ್ಗೆ ಶಿಫ್ಟ್ ಮಾಡ್ತಾ ಇದ್ದೇವೆ ಎಂಬತಕ್ಕಂಥ ಫೋನು. ಆ ತಾಯಿಗೆ ಒಂದು ಕ್ಷಣ ಹಾಗೆ ಕಣ್ಣಲ್ಲಿ ನೀರು ತುಂಬಿಕೊಂಡು ನನ್ನ ಹತ್ರ ಓಡಿ ಬಂದರು. ಇಲ್ಲ, ನನಗಿಂಥದ್ದೊಂದು ಅನುಭವ ಆಗೋಯಿತು, ನನಗೆ ಈ ಭಗವಂತನ ಶಕ್ತಿ ಅಪಾರ, ಭಗವಂತನ ಶಕ್ತಿ ನನಗೆ ಇವತ್ತಿನ ದಿವಸ ಅರ್ಥ ಆಗೋಗಿದೆ ಅಂತ ಹೇಳಿದ ತಕ್ಷಣ ನಾನು ಅವ್ರನ್ನ ಆ ಕೂಡಲೇ ನಮ್ಮ ಒಂದು ಝೀ ಕನ್ನಡದ ಆ ಒಂದು ಸಿಬ್ಬಂದಿ ವರ್ಗನ ಕರೆದು, ತಾಯಿ ನೀವು ಇಲ್ಲಿ ಇವರಿಗೆ ಮಾಹಿತಿಯನ್ನು ತಿಳಿಸಿದ್ದು ನಮ್ಮ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಭಗವಂತನ ಶಕ್ತಿ ಎಷ್ಟು ಅಪಾರ ಎಂಬತಕ್ಕಂಥದ್ರ ವಿಚಾರವಾಗಿ ಅಂತ ಹೇಳಿ. ಈಗಾಗಲೇ ಯಾರೆಲ್ಲ ತಾವು ದರ್ಶನ ಮಾಡಿಲ್ಲ, ಇನ್ನೇನು ಯೋಚನೆ ಮಾಡಬೇಡಿ, ನಿಸ್ಸಂದೇಹವಾಗಿ ಬನ್ನಿ. ಆಶ್ರಮದಲ್ಲಿ ದರ್ಶನದ ವ್ಯವಸ್ಥೆ ಅದ್ಭುತವಾಗಿ ನಡೀತಾ ಇದೆ. ಕಳೆದ 2 ದಿನಗಳಿಂದ ಇರತಕ್ಕಂಥ ವ್ಯವಸ್ಥೆ ಮಾತ್ರ ನಿಜಕ್ಕೂ ಅದ್ಭುತ. ಬರ್ತಾ ಇರತಕ್ಕಂಥ ಭಕ್ತಾದಿಗಳ ದರ್ಶನದ ವಿಚಾರವಾಗಿ ಯಾವುದೇ ರೀತಿ ಸಮಸ್ಯೆಗಳು ಇಲ್ಲ, ಲೋಪದೋಷವೂ ಕೂಡ ಇಲ್ಲ. ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ, ಬರ್ತಕ್ಕಂಥ ಭಕ್ತಾದಿಗಳು ಪ್ರತಿಯೊಬ್ಬರಿಗೂ ಕೂಡ ಅದ್ಭುತ ದರ್ಶನ ಆಗ್ತಾ ಇದೆ. ಕ್ಯೂ ಎಂಥದ್ದೇ ಇರಲಿ, ಎಷ್ಟು ಉದ್ದದ್ದೇ ಇರಲಿ, ಎಷ್ಟು ಜನ ಇರಲಿ, ಬರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಏನಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 30-40 ಸೆಕೆಂಡ್ ಆದರೂ 1 ನಿಮಿಷಗಳ ಕಾಲನಾದರೂ ಕೂಡ ಭಗವಂತನ ಮುಂದೆ ನಿಂತು ಹೋಗ್ತಾ ಇದ್ದಾರೆ. ಅಷ್ಟು ಜನ ಇದ್ರೂ ಕೂಡ ಅಷ್ಟು ಅದ್ಭುತ ದರ್ಶನ ಆಗ್ತಾ ಇದೆ. ಆದರೆ ಅಷ್ಟು ನೆಮ್ಮದಿಯುತವಾಗಿರ್ತಕ್ಕಂಥ ದರ್ಶನ ನಡಿಬೇಕು ಅಂದರೆ ಎಲ್ಲರಲ್ಲೂ ಕೂಡ ಇರತಕ್ಕಂಥ ಒಂದು ತಾಳ್ಮೆ, ಒಂದು ಸಹನೆ, ಅದಕ್ಕೆ ನಾನು ಮೆಚ್ಚಲೇಬೇಕು. ನೀವು ಕೂಡ ಬರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆಯಿಂದ ಬರಬೇಕು. ಆದರೆ ನಿನ್ನೆನೂ ಕೂಡ ಒಂದು ಮನಸ್ಸಿಗೆ ನೋವುಂಟಾಗಿದ್ದೇನಪ್ಪ ಅಂದರೆ, ಹೀಗೆ ನೋಡಿ ಬರ್ತಕ್ಕಂಥ ಭಕ್ತಾದಿಗಳು ಸಾಕಷ್ಟು ಜನ, ಆದರೆ ಎಲ್ಲ ಒಂದಷ್ಟು ಜನ ವ್ಯಕ್ತಿಗಳಿರ್ತಾರೆ, ಅಷ್ಟು ಜನ ಪಾಪ ನೆಮ್ಮದಿಯಾಗಿ ಏನು ಸಂಕೋಚವಿಲ್ದಿರ ದರ್ಶನವನ್ನು ಮಾಡ್ತಾ ಇದ್ದಾರೆ, ಸಮಸ್ಯೆ ಇಲ್ದಿರ. ಯಾರೋ ಒಬ್ಬರು ತಾಯಿ ಬಂದುಬಿಟ್ಟು ನಿನ್ನೆ ಊಟದ ವಿಚಾರ ನಿನ್ನ ನಂಬ್ತಿರೋ ಬಿಡ್ತಿರೋ, ಒಂದು ಸತಿ ಊಟದ ಪಾತ್ರೆ ಆಚೆ ಕಡೆ ಬಂದರೆ 600 ಜನ ಒಂದು ಸತಿ ಊಟ ಮಾಡ್ಬೋದು. ಅಷ್ಟು ಒಂದು ದೊಡ್ಡ ಕಳೆದಪ್ಪಲೆ ಅಷ್ಟು ಊಟವನ್ನು ನಾವು ಆಚೆ ಕಡೆ ತೊಗೊಂಬಂದರೆ 5 ನಿಮಿಷ ನೀವು ಕರೆಕ್ಟಾಗಿ ಅಲ್ಲೊಂದು ಟೈಮರ್ ಇಟ್ಟು ಲೆಕ್ಕ ಹಾಕಿದ್ರು ಕೂಡ 5 ನಿಮಿಷಕ್ಕೆ ಫುಲ್ ಕ್ಲಿಯರ್, ಸೋಲ್ಡ್ ಔಟ್ ಕ್ಲಿಯರ್. ಅಷ್ಟು ಅನ್ನಪ್ರಸಾದ ಆಗ್ತಾ ಇದೆ, ನಿರಂತರವಾಗಿ ನಡೀತಾ ಇದೆ ಅಡುಗೆ ಭಟ್ರ ಆ ಒಂದು ಶ್ರಮ. ಎಲ್ಲವನ್ನು ಕೂಡ ನೋಡ್ತಾ ಇದ್ರೆ ನಮಗೇ 1 ನಿಮಿಷ ಬೇಜಾರಾಗುತ್ತೆ. ಅಂತಹ ಸಮಯದಲ್ಲೂ ಕೂಡ ಯಾರೋ ಒಬ್ಬರು ತಾಯಿ ಬಂದು ನಿಜಕ್ಕೂ ಬಹಳ ಅವ್ಯಚ್ಚ ಶಬ್ದಗಳಲ್ಲಿ ಮಾತಾಡ್ಬಿಟ್ಟಿದ್ದಾರೆ. ಅಲ್ಲಿ ಬರ್ತಕ್ಕಂಥವ್ರು ಒಂದಷ್ಟು ಜನ ಗಂಡಸರೂ ಅಷ್ಟೇ, ಏನೇನೋ ಒಂದು ರೀತಿ ಅವ್ಯಚ್ಚ ಶಬ್ದಗಳು, ತಂದೆ ತಾಯಿ ಬಗ್ಗೆ ಮಾತಾಡ್ತಕ್ಕಂಥದ್ದಾಗಲಿ, ಅಕ್ಕ ತಂಗಿಯರ ಬಗ್ಗೆ ಮಾತಾಡ್ತಕ್ಕಂಥದ್ದಾಗಲಿ, ಇದೆಲ್ಲ ಶಬ್ದಗಳು ಕೂಡ ನೆನ್ನೆ ನಮ್ಮ ಕಿವಿಗೆ ಬಿತ್ತು. ನಿಜಕ್ಕೂ ಮನಸ್ಸಿಗೆ ನೋವಾಯಿತು. ಇಷ್ಟೆಲ್ಲ ವ್ಯವಸ್ಥೆ ಆಗ್ತಾ ಇದೆ, ಬರ್ತಕ್ಕಂಥ ಭಕ್ತಾದಿಗಳು 1000 ಗಟ್ಟಲೆ ಬಂದರೂ ಕೂಡ ಯಾರೂ ಕೂಡ ಹಸುವುಕೊಂಡು ಹೋಗಬಾರ್ದು, ಎಲ್ಲರೂ ಕೂಡ ಉಪವಾಸದಿಂದ ಬಂದಿರ್ತಾರೆ. ಅವರೆಲ್ರಿಗೂ ಕೂಡ ಅನ್ನಪ್ರಸಾದ ಬರೋದೊಂದು 5 ನಿಮಿಷ ಲೇಟ್ ಆಗ್ಬೋದಷ್ಟೇ, ಆದರೆ ಅನ್ನಪ್ರಸಾದ ಅನ್ನ ಬೇಯಬೇಕಲ್ವಾ? ನಾವಿನ್ನೇನೇ ಸಿಲಿಂಡರ್ ಹಾಕಿ ನಾವಿನ್ನೇನೇ ಹಬೆಯಲ್ಲಿಟ್ಟರೂ ಕೂಡ ಅನ್ನ ಬೇಯಬೇಕಾಗಿರೋ ಸಮಯಕ್ಕೆ ನಾವು ಕೊಡಲೇಬೇಕು. ಹೇಗಂದ್ರೆ ಹಾಗೆ ಪ್ರಸಾದವನ್ನು ತೊಗೊಂಡ್ಬಂದು ವಿತರಣೆ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೆ ನಾವು ತೊಗೊಂಬಂದು ಕೊಟ್ಟರು ಕೂಡ ಅಲ್ಲಿ ಮತ್ತೊಂದು ಸಮಸ್ಯೆ. ಇದೆಲ್ಲವನ್ನೂ ಕೂಡ ಮನಸ್ಸಲ್ಲಿಟ್ಕೊಂಡು ವ್ಯವಸ್ಥೆ ನಿರ್ಘಳವಾಗಿ ನಿರಾಯಾಸವಾಗಿ ನಡೀತಾ ಇರತಕ್ಕಂಥ ಸಮಯದಲ್ಲಿ ಹೀಗೆ ನಿಮ್ಮ ಪ್ರತಿಕ್ರಿಯೆ ಬೇರೆ ರೀತಿಯಲ್ಲಿ ಬಂದಾಗ ನಿಜಕ್ಕೂ ಮನಸ್ಸಿಗೆ ನೋವು ಉಂಟಾಗುತ್ತೆ. ದಯವಿಟ್ಟು ಯಾರು ಅಂತ ತಪ್ಪು ಕೆಲಸವನ್ನು ಮಾಡಬೇಡಿ, ಯಾಕೆಂದರೆ ಇದು ಆಶ್ರಮ ನಿಮ್ಮದು, ತಾವು ಕೂಡ ಅರ್ಥ ಮಾಡಿಕೊಡ್ಬೇಕು ಅಲ್ಲಿನ ಪರಿಸ್ಥಿತಿ. ಇನ್ನು ತೀರ್ಥದ ವಿಚಾರವಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಲೀಟ್ರ್ ಲೀಟ್ರ್ ಬಾಟ್ಲು ತೊಗೊಂಬಂದ್ಬಿಟ್ಟು ಅದರಲ್ಲೂ ಹೋದ್ರೆ ಹೋಗಲಿ ಒಂದು ಕಾಲು ಭಾಗ ತುಂಬಿಸ್ಬೇಕು ಅಂದರೆ, ಇಲ್ಲ ನೀವು ಕೇಳ್ತಾ ಇಲ್ಲ, ಒಂದು ಬಾಟ್ಲು ಪೂರ್ತಿ ತುಂಬಿಸ್ಬೇಕು ಅಂದರೆ ಬರ್ತಕ್ಕಂಥ ಭಕ್ತಾದಿಗಳು ಸಾಗರೋಪಾದಿಯಲ್ಲಿದ್ದಾರೆ. ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇದರ ಕುರಿತಾಗಿ ಇನ್ನಷ್ಟು ಚರ್ಚೆ ಇದೆ, ಇನ್ನಷ್ಟು ತರ್ಕ ಇದೆ, ಮುಂದಿನ ಭಾಗದಲ್ಲಿ ನಡೆಸ್ತಾ ಹೋಗೋಣ. ಇನ್ನು ಇಂದಿನ ಭಾಗದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ, ಸಾಲಿಗ್ರಾಮದ ದರ್ಶನದ ಕುರಿತಾಗಿ, ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ವ್ಯವಸ್ಥೆಗಳ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಅದರ ಜೊತೆಗೆ ಇದರ ಕುರಿತಾಗಿ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬೇಕಂದ್ರೆ ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಈಗ ಗುರುಗಳನ್ನು ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣರು ಆಗಿರತಕ್ಕಂಥವ್ರು, ಮತ್ತು ಬಹಳ ವಿಶೇಷವಾಗಿ ವನಸಿರಿ ಆಯುರ್ವೇದ ರತ್ನರು, ಬ್ರಹ್ಮರ್ಷಿ ಆನಂದ ಸಿದ್ಧಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ನನ್ನ ತಂದೆಯವರನ್ನು ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಭಗವಂತನ ಕೃಪೆ, ಗುರುಗಳ ಆಶೀರ್ವಾದ, ಲಕ್ಷ್ಮೀ ಭೂವರಹ ಸ್ವಾಮಿಯ ಅನುಗ್ರಹ ರಾಜ್ಯದ ದೇಶದ ಸಮಸ್ತರಿಗೂ ಇರಲಿ. ರೈತ ಬಾಂಧವರಿಗೆ ಆದಷ್ಟು ಬೇಗ ಮಳೆಯಾಗಲಿ ಅಂತ ಇವತ್ತು ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ಭಾರತದ ಗಡಿಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರಿಗೂ ಧೈರ್ಯ ಸ್ಥೈರ್ಯವನ್ನು ಕೊಡುವಂಥದ್ದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಸಾಕಷ್ಟು ಜನ ಭಕ್ತ ಸಾಗರ ಬರ್ತಿರ್ತಕ್ಕಂಥ ಈ ಒಂದು ಕ್ಷೇತ್ರ, ಈ ಕ್ಷೇತ್ರಕ್ಕೆ ಗುರುಗಳ ಆಶೀರ್ವಾದ ಇರಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭೋರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರುತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.
ಗುರು ರಾಘವೇಂದ್ರ, ಗುರು ರಾಘವೇಂದ್ರ ರಾಯರನ್ನು ಪ್ರಾರ್ಥನೆ ಮಾಡ್ತಾ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಪ್ರಾರ್ಥನೆ ಮಾಡಿ, ಗುರು ದತ್ತ ಮಹಾರಾಜರ ಆರಾಧನೆಯಿಂದ ಎಲ್ಲವೂ ಸಹಿತ ಸುಭಿಕ್ಷವಾಗಿರುವಂಥದ್ದಾಗಲಿ, ಗುರುಗಳ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ. ಹಾಗೆ ಗುರುಗಳ ಪ್ರಾರ್ಥನೆ ಆಯಿತು, ತಾಯಿ ಮಹಾಲಕ್ಷ್ಮಿ ಆರಾಧನೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಪದ್ಮಾನನೇ ಪದ್ಮವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತ್ವತ್ಪಾದ ಪದ್ಮಂ ವೈಸನ್ನಿ ದತ್ವ ಯಾಸಾ ಪದ್ಮಾಸನಸ್ಥಾ ವಿಪುಲಕಡಿದಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಮದ್ ಮಹಾಕಾಳಿ ಮಹಾಲಕ್ಷ್ಮೀರ್ ದೇವತಾಭ್ಯೋ ನಮಃ. ಗೌರೀನ್ಮಾಯ ಸಲಿಲಾನಿಕ್ಷತ್ತದ್ಯುಪದೇನ್ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಯಾ ದೇವೀ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋನ್ನಮಃ ಭಗವತೀ ಶ್ರೀ ಸಾಮ್ರಾಜ್ಯಲಕ್ಷ್ಮೀ ನಮೋನ್ನಮಃ. ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ, ಭಗವತಿಯ ಅನುಗ್ರಹ ತಮ್ಮೆಲ್ಲರಿಗೂ ಬೇಕು. ಯಾವುದೇ ಆದರೂ ಮಹಾಲಕ್ಷ್ಮಿ ಅನುಗ್ರಹ ಇಲ್ಲಾಂದರೆ, ಲಕ್ಷ್ಮೀ ಕಟಾಕ್ಷ ಇಲ್ಲಾಂದರೆ, ಲಕ್ಷ್ಮಿಯ ಕೃಪೆ ಒಂದಿಲ್ಲ ಅಂದರೆ ಏನನ್ನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಶ್ರೀ ಮಹಾಲಕ್ಷ್ಮೀ ಭೂವರಾಹಸ್ವಾಮಿ, ಲಕ್ಷ್ಮೀ ಸಮೇತ ಶ್ರೀ ಭೂವರಾಹಸ್ವಾಮಿಯ ದರ್ಶನ ಸಾಕಷ್ಟು ಜನ ಭಕ್ತ ಸಾಗರ ನಿರಂತರವಾಗಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದರ್ಶನಕ್ಕೆ ಬರ್ತಕ್ಕಂತಹ ಭಕ್ತರು ಸ್ವಲ್ಪ ತಾಳ್ಮೆ ಸಮಾಧಾನ ಬೇಕು ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾನೇ ಬಂದಿದ್ದೀವಿ, ಇವತ್ತು ಹೇಳ್ತಾ ಇದ್ದೀವಿ. ಯಾಕೆಂದರೆ ಒಬ್ಬರೋ ಇಬ್ಬರೋ ಒಂದು 100 ಜನನೋ 500 ಜನನೋ ಆದರೆ ಪರವಾಗಿಲ್ಲ ಬಿಡಪ್ಪ ಅಂತ ಕೂಗಾಡಿದ್ರು ನಡೆದೋಯ್ತು. ಅಲ್ಲ, ಹಾಗಲ್ಲ, ದೂರಾಪಾರದಿಂದ ಬಂದಿರ್ತಾರೆ. ಮತ್ತು ಕೂಗ್ತಕ್ಕಂಥವ್ರು, ಟೆನ್ಷನ್ ಮಾಡ್ಕೊಳ್ತಕ್ಕಂಥವ್ರು, ಒಬ್ಬರೋ ಇಬ್ಬರೋ ನೀವು ಟೆನ್ಷನ್ ಮಾಡಿಕೊಂಡು ಆ ಪರಿಸರವನ್ನು ಕಲುಷಿತ ಮಾಡಬಾರ್ದು, ಅರ್ಥ ಮಾಡ್ಕೋಬೇಕು. ಆಗಲೇ ಶ್ರೀನಿವಾಸ ಹೇಳ್ತಿದ್ರು, ತೀರ್ಥದ ಬಾಟ್ಲಲ್ಲಿ ತೀರ್ಥ ತೊಗೊಂಡೋಗೋ ಪ್ರಕ್ರಿಯೆ ನೆನ್ನೆ ಕಂಪ್ಲೀಟಾಗಿ ತೀರ್ಥ ನಿಲ್ಲಿಸೇ ಬಿಟ್ವಿ ನಾವು. ಉದ್ದೇಶ ತೀರ್ಥ ತೆಗೆದುಕೊಳ್ಳಬೇಕು, ಆ ಬಾಟ್ಲು ತುಂಬಬೇಕು ಅಂತ. ಆ ಬಾಟ್ಲು ಮೂತಿ ಇರೋದಿಷ್ಟು, ಅದನ್ನು ಡ್ರಮ್ಮಲ್ಲಿ ಹಾಕ್ದಕ್ಕಾಗಲ್ಲ, ಕೈಯಲ್ಲಿ ಹಾಕಿದ್ರೆ ತುಂಬಲ್ಲ. ಅದು ತುಂಬೋ ತನಕ ಅಂದರೆ 20 ಜನ ಲೈನಲ್ಲಿ ನಿಂತು ಹೋಗ್ತಾರೆ. ಹಿಂದೆ ಇರೋರು ಕೂಗಾಡೋಕ್ಕೆ ಶುರು ಮಾಡ್ತಾರೆ. ಅದ್ರ ಹಿಂದೆ ಇರ್ತಕ್ಕಂಥವ್ರು ಸುಮಾರೊಂದು 1/2 ಕಿಲೋಮೀಟರ್ ಅಷ್ಟು ದೂರ ಲೈನ್ ನಿಂತು ಹೋಗ್ಬಿಡ್ತಾರೆ. ಏನು ಮಾಡೋದು, ಇದನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಜನ. ನೋಡಿ, ಒಂದು ಪ್ರಾರಂಭಿಕ ಹಂತದಲ್ಲಿ ನಾವು ದಾರ ಅಂದ್ವಿ, ಕಾರ್ಡು ಅಂದ್ವಿ, ಆಗ ಆ ಸನ್ನಿವೇಶಕ್ಕೆ ಅಷ್ಟಾಗ್ಬೋದು ಅಂತ ಮಿತಿ ಮೀರಿದಷ್ಟು ನಡೆದಾಗ, ಅಥವಾ ತಾಳ್ಮೆ ಇಲ್ದಿರೋ ವರ್ತನೆ ಮಾಡಿದಾಗ, ಅಥವಾ ಒಂದಿಷ್ಟು ಕೂಗಾಡಿದಾಗ, ಅದಕ್ಕೆ ಏನು ಮಾಡಲಿಕ್ಕಾಗತ್ತೆ? ಹೋಗಲಿ, ದರ್ಶನ ನಿಲ್ಸೋಣ ಬಾ, ಅದು ಸಮಂಜಸ ಅಲ್ಲ. ಅವಶ್ಯಕತೆ ಇರೋರು, ಸಮಸ್ಯೆ ಇರ್ತಕ್ಕಂಥವ್ರು, ನೋವಲ್ಲಿರ್ತಕ್ಕಂಥವ್ರಿಗೆ ಪರಿಹಾರ ಕಲ್ಪನೆ ಮಾಡ್ತಿರ್ತಕ್ಕಂಥ ಪರಿಹಾರ, ಆ ಕ್ಷಣಕ್ಕೆ ಪರಿಹಾರ ಸಿಗ್ತಾ ಇದೆ. ನಿನ್ನೆ ಬಂದಂಥವ್ರು ನೋಡಿ, ಇಲ್ಲಿ ಬರ್ತಿರ್ತಕ್ಕಂಥವ್ರು, ಮಹರ್ಷಿ ಮಂದಿರಕ್ಕೆ ಬರ್ತಿರೋ ಭಕ್ತರು, ಹೊಸದಾಗಿ ಬರ್ತಕ್ಕಂಥವ್ರು, ಇವತ್ತು ನಿನ್ನೆ ಬಂದವರು, ಇವತ್ತು ಬರೆದಿರೋ ಹೊಸದಾಗಿ ಬರ್ತಿರ್ತಕ್ಕಂಥವ್ರು ಮಾತ್ರ ಅಲ್ಲ, ಹೊಸದಾಗಿ ಬರ್ತಿರ್ತಕ್ಕಂಥವ್ರು ನನಗೆ ತಿಳಿದ ಮಟ್ಟಿಗೆ ಒಂದು 30% ಅಂದರೆ ಒಂದು 30% ಅಷ್ಟು ಹೊಸಬರಿದ್ದಾರೆ. ಇನ್ನು 70% ಪುನಃ ದರ್ಶನ ಮಾಡಿರೋರೇ ದರ್ಶನ ಮಾಡ್ತಾ ಇದ್ದಾರೆ. ಅದು ಹೇಗಾಗ್ತಾ ಇದೆ? ಬಂದು ಅಲ್ಲಿ ಕೋರಿಕೆಯನ್ನು ಕೋರಿ ಭಗವಂತನ ಮುಂದೆ ನಿಂತು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು, ಕಷ್ಟ ಹೇಳಿದ ಮರುಕ್ಷಣ ಆಗುವಂಥ ಫಲ ಇದೆಯಲ್ಲ, ಆ ಫಲ ಸಿಕ್ಕಾಗ ಓಡಿ ಬರ್ತಾ ಇದ್ದಾರೆ. ಇದನ್ನು ನಾವು ನಿಲ್ಲಿಸ್ಲಿಕ್ಕಾಗೋದಿಲ್ಲ, ತಪ್ಪು ಅನ್ನಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರ ಮನೋಕಾಮನೆಗಳ ಸಿದ್ಧಿ ಮಾಡುವಂಥ ಸಿದ್ಧಿಕಲ್ಪ ಅಲ್ಲಿರುವಾಗ ಅದನ್ನು ತಪ್ಪು ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಹಾಗಾಗಿ ಈ ತೀರ್ಥದ ಬಾಟ್ಲದ ಪ್ರಕ್ರಿಯೆ ನೋಡಿ, ನಾನು ನಿನ್ನೆ ಹೇಳಿದೆ, ಏನೋ ಒಂದಿಷ್ಟು ಪ್ರಸಾದವನ್ನು ನೀವು ತಿಂದು ಒಂಚೂರು ಮಿಕ್ಕಿದ್ರೆ ಅಥವಾ ಒಂದು ತಟ್ಟೆಯಲ್ಲೋ ಒಂದಿಷ್ಟು ತೊಗೊಂಡೋಗಿ ಒಂದು ಬಾಕ್ಸಲ್ಲಿ ತೊಗೊಂಡು. ನಿನ್ನೆ ಬರೋ ಭಕ್ತರು ಬಾಕ್ಸ್ಗಳೇ ತೊಗೊಂಬಂದಿದ್ದಾರೆ ಮನೆಗೆ ಪ್ರಸಾದ, ಆನಂದ್ ಗುರುಜರು ಹೇಳಿದ್ರಲ್ಲ ಬಾಕ್ಸಲ್ಲಿ ಪ್ರಸಾದ ಕೊಡಿ ಮನೆಗೆ ತೊಗೊಂಡೋಗ್ಬೇಕು. ಏನಮ್ಮ, ಆ ಪಾಟಿ ಜನಕ್ಕೆ ನಾವು ಪ್ರಸಾದ ಒದಗಿಸೋದೇ ದೊಡ್ಡ ಕಷ್ಟ ಆಗ್ತಾ ಇದೆ. ನಾನು ಏನೊಂದು ಮಾತು ಹೇಳಿದ್ರೆ ಆ ಮಾತು ಪ್ರತಿಯಾಗಿ ಇನ್ನೊಂದೇನೋ ಮಾಡಿಬಿಟ್ರೆ ನಾವು ಹೇಗೆ ಸುಧಾರಣೆ ಮಾಡೋದು? ಅರ್ಥ ಮಾಡ್ಕೊಳ್ಳಿ, ನಾನೊಂದು ಮಾತು ಹೇಳಿದ್ರು ಗುರುಗಳ ಆಶ್ರಮದಲ್ಲಿ ಇಷ್ಟು ಜನ ಭಕ್ತರು ಬರ್ತಿದ್ದಾರಲ್ಲ, ನಾನು ಊಟ ಮಾಡಿದಾಗ ಇನ್ನೊಬ್ಬರು ಹಸುಕೊಂಬರ್ತಾರೆ, ಅಥವಾ ದೂರ ಬಾರ ಎಲ್ಲೂ ಹೋಗಿ ಎಲ್ಲೂ ಏನು ಪ್ರಸಾದ ಸಿಗಲ್ಲ, ನಾವು ದೂರದಿಂದ ಮಡಿಯಿಂದ ಹೋಗಿರ್ತೀವಿ ಅಥವಾ ಉಪವಾಸದಲ್ಲಿ ಹೋಗಿರ್ತೀವಿ, ಅಥವಾ ನನ್ನಂಗೆ ನಾನು ಉಪವಾಸ ಬರೆದಿದ್ದರೂ ಬರೋ ಭಕ್ತರು ಯಾರೋ ಉಪವಾಸ ಬಂದಿರ್ತಾರೆ, ಅವ್ರಿಗೊಂದಿಷ್ಟು ಅನ್ನಪ್ರಸಾದ ಉಳಿಲಿ ಅನ್ನೋ ಒಂದು ಚಿಂತನೆ ನಮಗಿರಬೇಕಾ? ನಾವು ಡಬ್ಬಿಗಳಲ್ಲಿ ಬಾಕ್ಸ್ಗಳಲ್ಲಿ ತುಂಬಿಕೊಂಡು ಹೋಗಬೇಕಾ? ಯೋಚನೆ ಮಾಡಿ, ಏನೋ ಜನ ಅಲ್ಲಿ ಕಡಿಮೆ ಇದೆ, ಪಾತ್ರೆಯಲ್ಲಿ ಐಟಮ್ ಜಾಸ್ತಿ ಇದೆ, ಉಳಿದೋಗ್ಬಾರ್ದು, ವೇಸ್ಟ್ ಆಗಬಾರ್ದು, ನಾವು ತೊಗೊಂಡೋದ್ವಿ, ತೊಗೊಂಡೋಗಿ, ತಪ್ಪಲ್ಲ, ನಾನೇ ಹಾಕ್ಕೊಟ್ಬಿಡ್ತೇನೆ, ನಾನೇ ಹೇಳಿದ್ದೀನಿ. ಅಕಸ್ಮಾತ್ ಪದಾರ್ಥ ಒಂದು ಡಬರಿ ಜಾಸ್ತಿ ಉಳಿತು, 4:30 ಆಯಿತು, 6 ಆಯಿತು, ಜನ ಕಡಿಮೆ ಆಯಿತು, ಆವಾಗ ಡಬರಿ ಪಾತ್ರೆ ಜಾಸ್ತಿ ಇದೆ ಪ್ರಸಾದ, ಉಳಿಸ್ಬೇಡಿ, ತೊಗೊಂಡೋಗಿ. ಯಾಕೆಂದರೆ ಬೆಂದ ಪದಾರ್ಥ ವೇಸ್ಟ್ ಆಗಬಾರ್ದು. ದವಸ ಧಾನ್ಯ ಉಳ್ಕೊಂಡ್ರೆ ನಾಳೆಗೆ ಮಾಡ್ಬೋದು, ಬೆಂದಿರತಕ್ಕಂಥ ಪದಾರ್ಥನ ವೇಸ್ಟ್ ಮಾಡಬಾರ್ದು. ಅದು ಬಿಟ್ಟು ಬೆಳಗ್ಗೆ ಸರ್ದಿ ಸಾಲಲ್ಲಿ ತಟ್ಟೆಗೂ ಹಾಕ್ಸ್ಕೊಂಡು ಬಾಕ್ಸು ಹಿಡಿದು
ಎಷ್ಟು ಹೇಳ್ತಾ ಇದ್ದೀವಿ, ಅನ್ನಪ್ರಸಾದ ಕೊಳದಪ್ಲೆ ದೊಡ್ಡ ದೊಡ್ಡ ಪಾತ್ರೆ ಮೇಲೆ 20-30 ತಟ್ಟೆಗಳದೆಲ್ಲರೂ ಹಿಂಗೆ ತಟ್ಟೆ ಹಿಡಿದ್ಬಿಟ್ರೆ ಅವ್ನು ಬಡಿಸೋ ವಿಧಾನ ಹೆಂಗೆ ಬಡಿಸ್ಬೇಕಮ್ಮ? ಅವಾಗೇನಾಗುತ್ತೆ, ಬಡಿಸೋವ್ರಿಗೆ ಟೆನ್ಷನ್ ಜಾಸ್ತಿ ಆಗಿ ಒಂದೊಂದು ತಟ್ಟೆ ತುಂಬ ರಾಶಿ ರಾಶಿ ತುಂಬಿಡ್ತಾರೆ. ಆವಾಗ ಸ್ವಲ್ಪ ತಿಂತೀರಿ, ಸ್ವಲ್ಪ ತೊಗೊಂಡು ಕಸಕ್ಕೆ ಬಿಸಾಕ್ತೀರಿ. ನೆನ್ನೆ ಸುಮಾರು ಜನ ಅನ್ನ ಬಿಸಾಕಿದ್ದೀರಿ, ಸುಮಾರು ಜನ ಅನ್ನ ಇಲ್ದಿರ ಆಚೆಗೆ ಹೋಗಿದ್ದೀರಿ. ಅದು ನನಗೆ ಭಾಳ ಸಂಕಟ. ನಾನು ಒಂದು ಕಡೆ ಇದ್ದರೆ ವ್ಯತ್ಯಾಸ ಆಗುತ್ತೆ ಅಂತ ಇಡೀ ಆಶ್ರಮ ಸುತ್ತಾಡೋದ್ರಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ಇಡೀ ದೇಹ ಹಣ್ಣಾಗ್ಬಿಟ್ಟಿದೆ, ಇಡೀ ದೇಹ ಹಣ್ಣಾಗ್ಬಿಟ್ಟಿದೆ. ನನ್ನ ಸ್ವರ ನಂದಲ್ದಂಥ ರೀತಿಯಲ್ಲಿದೆ. ಮೈ, ಕೈ, ಈ ಸೊಂಟ, ಈ ಎದೆ ಭಾಗ ಅಂತೂ ನನ್ನ ನೋವು ತಡಿಲಿಕ್ಕಾಗಲ್ಲ. ಅಂದರೆ ಅಲ್ಲಿ ನಾವು ಸಪ್ರೇಟ್ ಓಡಾಡೋಕ್ಕೂ ದಾರಿ ಇಲ್ಲ. ನಾನೇನಾದ್ರು ವ್ಯವಸ್ಥೆ ಆಗಲ್ಲ, ಹೀಗೆ ಮಾಡಿ ಹಿಂಗೆ ಜನನ ಕಳಿಸೋಣ ಅಂತ ಬಂದರೆ 20 ಅನಾಮತಕ್ಕೆ ಬಂದು ಕೈಯ ಕಾಲು ಹಿಡ್ಕೊಂಬಿಟ್ಟು ಕೂತ್ಕೋತಾರೆ. ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿ ಒಪ್ಕೊಳ್ತೀನಿ ನಾನು, ಆದರೆ ಅಲ್ಲಿ ವ್ಯವಸ್ಥೆ ಆಗಬೇಕು. ನೀರು ಮಧ್ಯಾಹ್ನ ನನ್ನ ಹಣೆ ಬಾರಿಕೆ, ನಿನ್ನೆ ಮಧ್ಯಾಹ್ನ ಇದ್ದಕ್ಕಿದ್ದಂಗೆ ಕರೆಂಟ್ ಹೋಯಿತು, ಕರೆಂಟ್ ಹೋಗಿದೆ, ಅಡುಗೆ ಮನೆಗೆ ನೀರಿಲ್ಲ. ಇದೆಲ್ಲ ಸತ್ಯ ಘಟನೆಗಳು ಹೇಗಿರುತ್ತೆ ಅಂದರೆ ಅದು ಅನುಭವಿಸೋರ್ಗೆ ಗೊತ್ತಾಗುತ್ತೆ, ಇಂತಹ ವ್ಯವಸ್ಥೆ ಮಾಡಿರೋರ್ಗೆ ಗೊತ್ತಾಗುತ್ತೆ. ನಿಮ್ಮ ಮನೆ ಫಂಕ್ಷನ್ ಏನಾದಾಗ ಸಡನ್ನಾಗಿ ಸಂಪಲ್ ನೀರಿದ್ದು ಸಹಿತ ಕರೆಂಟ್ ವರ್ಕ್ ಆಗಲಿಲ್ಲ ಅಂದರೆ ಹಣೆ ಬಾರಿಕೆ ಮೋಟ್ರ್ ಕೆಟ್ಟು ಕೂತ್ಕೊಂಡಿದೆ. ಏನು ಕಂಟಿನ್ಯೂ ಓಡ್ತಾ ಇದ್ರೆ ಎಲ್ಲೋಗ್ಬೇಕು? ಮೊನ್ನೆ ಅಡುಗೆ ಮನೆಯಲ್ಲಿ ಸಿಲಿಂಡರ್ಗೂ ಮತ್ತು ಸ್ಟೌಗೂ ಇರೋ ಪೈಪ್ ಲೈನ್ ಹೋಯಿತು. ತಿರುಗಿ ಹಿಂದಲೇ ರಾತ್ರೋರಾತ್ರಿ ಪೈಪ್ ಲೈನ್ ರೆಡಿ ಮಾಡಿಸಿದ್ವಿ. ಅಂದರೆ ಅಷ್ಟು ಬೇಯ್ತಾ ಇದೆ, ಅಷ್ಟು ನಡೀತಾ ಇದೆ. ಅಂದರೆ ಇಂಥ ವ್ಯವಸ್ಥೆಗಳು ಇದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಅಲ್ಲಿ ಏನಾಗ್ತಾ ಇದೆ, ಇಷ್ಟು ಜನ ಬಂದಾಗ ಹೆಂಗೆ ಮಾಡ್ತಿದ್ದಾರೆ, ಹೆಂಗೆ ಸುಧಾರಣೆ ಮಾಡ್ತಿದ್ದಾರೆ ಗುರುಗಳು, ನಾವು ಅವ್ರನ್ನ ಹೇಗೆ ನೋಡ್ಕೋಬೇಕು? ನಿಮ್ಮಿಂದ ನಮಗೆ ಪ್ರಶಂಸೆ ಬೇಡ, ತಾಳ್ಮೆ ನಿಮ್ಮಲ್ಲಿರಲಿ. ನಾನು ಈಗಲೂ ಹೇಳೋದು, ನಿಮ್ಮ ತಾಳ್ಮೆಯಿಂದ ವರ್ತನೆ ಮಾಡಿ, ದೇವರ ದರ್ಶನ ಮಾಡಿ, ನಿಮಗೆ ಬೇಕಾದ್ದು ನೋಡಿ, ಇಲ್ಲಿಂದ ಅಲ್ಲಿಗೆ ಬಂದು ಕಣ್ತುಂಬ ದೇವ್ರು ನೋಡಬೇಕು, ಅಲ್ಲಿ ನಿಮ್ಮ ಕೋರಿಕೆಗಳನ್ನು ಕೇಳ್ಕೋಬೇಕು. ನಾನು ಕೊಡೋ ಪ್ರಸಾದ ನಿಮ್ಮ ಜೀವನ ಅಲ್ಲ, ನಾನು ಕೊಡೋ ಫೋಟೋ ನಿಮ್ಮ ಜೀವನ ಅಲ್ಲ, ನಾನು ಕೊಡೋ ದಾರ ನಿಮ್ಮ ಜೀವನ ಅಲ್ಲ, ಅಥವಾ ನಿಮ್ಮ ಮನೆಗೆ ಆ ತೀರ್ಥದ ಬಾಟ್ಲು ಏನು 2 ಬಾಟ್ಲು, 3 ಬಾಟ್ಲು, ದೊಡ್ಡ ದೊಡ್ಡ ಬಾಟ್ಲುಗಳು ತಂದು ಸಣ್ಣ ಮೂತಿನಲ್ಲಿ ತುಂಬಕ್ಕಾಗ್ದಿರಾ, ಅಲ್ಲಿ ನಿಂತ್ಕೊಂಬಿಟ್ರೆ ನೀವು ಆ ಬಾಟ್ಲು ತುಂಬ ಇರ್ತಂಗ ನೀವು ನಿಂತ್ಕೊಂಡ್ರೆ ಹಿಂದೆ ಲೈನ್ ಏನಾಗಬೇಕು? ಅದಕ್ಕೆ ಅಂತ ಎಲ್ಲರಿಗೂ ಪ್ರೋಕ್ಷಣೆ ಮಾಡೋದಕ್ಕೆ ನೀವು ಇರೋ ಜಾಗಕ್ಕೆ ನಾನೇ ಬರ್ತಿದ್ದೀನಿ. ನಾನು ನಿಮಗೆ ಸುಳ್ಳು ಹೇಳಬೇಕಾದಿಲ್ಲ, ಎಲ್ಲ ವೀಡಿಯೋ ಇದೆ, ಎಲ್ಲನೂ ನಾನು ಏನು ಮಾಡ್ತಿದ್ದೀನಿ, ನಾನು ಓಡಾಡೋದು. ಅಲ್ಲಿ ಬ್ಯಾರಿಕೇಡ್ಸ್ ಹಾಕಿ ಮರಗಳು ಕಡ್ದಾಗ ಆ ಮರ ಜಂಪ್ ಮಾಡೋಕ್ಕಾಗ್ದಿರಾ, ನಾನು ನೆಲದಲ್ಲಿ ಬಗ್ಕೊಂಡು ನಿಧಾನಕ್ಕೆ ದಾಟ್ತಾ ಇದ್ದೀನಿ. ಜನಗಳ ಕೈಲಿ ತಪ್ಪಿಸ್ಕೊಂಡು ಓಡ್ತೀವಿ ನಾವು, ಆ ಕಡೆ ಈ ಕಡೆ ಓಡೋದು ನೋಡಬೇಕು. ನಾನು ಓಡೋದು ನನಗೆ ನಾನು ಅರ್ಥನೇ ಆಗಲ್ಲ, ನಾನು ಆ ಥರ ಆಗೋಗ್ಬಿಟ್ಟಿದ್ದೆ. ಅಂದರೆ ಜನಕ್ಕೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶ ಒಂದು ಬಿಟ್ಟರೆ ಇನ್ನು ಯಾವ ಸ್ವೋದ್ದೇಶವೂ ಯಾವುದೇ ಥರ ಮನಸ್ಸಲ್ಲಿ ನಂದಲ್ಲ. ನನಗೊಂದು ಸಂತೋಷ ಇದೆ, ಏನಂದರೆ ಮಹರ್ಷಿ ಮಂದಿರ ನಮ್ಮ ಆಶ್ರಮದಲ್ಲಿ ಇಂಥ ಒಂದು ಮಾತಾಡೋ ದೇವ್ರು ಕೂತು ಜನಗಳ ಕಷ್ಟವನ್ನು ಆಲಿಸಿ ಆ ಕಷ್ಟ ಪರಿಹಾರ ಮಾಡ್ತಾ ಇದ್ದಾನಲ್ಲ, ಆ ಪರಿಹಾರ ಮಾಡಲಿಕ್ಕೆ ಒಂದು ಸುವರ್ಣಾವಕಾಶ ಸಿಕ್ಕಿದೆಯಲ್ಲ. ಇವತ್ತಿನ ದಿವಸ 20 ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿಕೊಂಡ್ರು, 80 ಗುರುಗಳ ಆಶ್ರಮಕ್ಕೆ ಹೋದಾಗ ನನಗೆ ಅನುಕೂಲ ಆಯಿತು ಅನ್ನೋ ಮಾತು ಬರ್ತಿದೆಯಲ್ಲ, ಆ 80 ಫಿಲ್ಟರ್ ಮಾಡಿ 10 ನನ್ನ ಬಗ್ಗೆ ಒಳ್ಳೆ ಮಾತಾಡಲಿ, ನನಗೆ ಅದೇ ಸಂತೋಷ ಸಾಕು. ಎಲ್ಲಕ್ಕಿಂತ ಮುಖ್ಯವಾಗಿ ಜನನ ಮೆಚ್ಚಿಸ್ಲಿಕ್ಕೆ ಜನಾರ್ದನನ ಕೈಲಿ ಆಗಲ್ಲ, ಇದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನಾನು ಮಾಡೋ ಕಾಯಕ ನಿಷ್ಠೆಯಿಂದ ತೃಪ್ತಿಯಾಗಿ ಯಾವುದೇ ಅಸಮಾಧಾನ ಇಲ್ದಿರ ನನ್ನ ಕಾಯಕವನ್ನು ನಾಳೆ ಸಂಜೆ ಸಂಪನ್ನವಾಗುವವರೆಗೂ ಸ್ವಾಮಿನ ಪುನಃ ನಾನು ಒಳಗಡೆ ತೊಗೊಂಡು ಕೂಡಿಸೋ ತನಕ ನನ್ನ ಜವಾಬ್ದಾರಿ ಇದೆ, ಅದನ್ನೇ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ನಿಜಕ್ಕೂ ಸಾಲಿಗ್ರಾಮದ ಶಕ್ತಿ ಎಷ್ಟು ಅಪಾರವಾಗಿದೆ ಮತ್ತು ಸಾಲಿಗ್ರಾಮದ ಶಕ್ತಿ ಎಷ್ಟು ವಿಭಿನ್ನವಾಗಿ ಬೀರ್ತಾ ಇದೆ ಎಂಬತಕ್ಕಂಥದ್ರ ಕುರಿತಾಗಿ ಹೇಳೋದಾದರೆ, ರಾಜ್ಯ ಅಲ್ದಿರ, ಹೊರರಾಜ್ಯ ಅಲ್ದಿರ, ದೇಶ ಅಲ್ದಿರ, ವಿದೇಶದಿಂದನೂ ಕೂಡ ಅಭಿಮಾನಿಗಳು, ಭಕ್ತಾದಿಗಳು ಬರ್ತಾ ಇದ್ದಾರೆ ಆಶ್ರಮಕ್ಕೆ. ಇವತ್ತಿನ ದಿವಸ ನಮ್ಮ ತಂದೆಯವರು ದುಬಾಯಿಗೆ ಹೋಗಿದ್ದಾಗ ಅಲ್ಲಿ ಒಬ್ಬರು ಭಕ್ತರು ಗುರುಗಳನ್ನ ಗುರುತಿಸಿ ಅಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ರು. ಅವರು ಇವತ್ತಿನ ದಿವಸ ಸುಮಾರು 3 ಪಾಪ ಅವರೂ ಕೂಡ ಟಿಕೆಟ್ ಮಾಡಿಕೊಂಡು ನಾನು ಬರಲೇಬೇಕು, ಭಗವಂತನ ದರ್ಶನ ಮಾಡಲೇಬೇಕು, ಯಾಕೆಂದರೆ ಅವರ ಕುಟುಂಬಸ್ಥರು ಒಂದಷ್ಟು ಜನ ಬಂದು ಇಲ್ಲಿ ದರ್ಶನ ಮಾಡಿ ಸಾಕಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಅವರು ದುಬಾಯಿಂದ ಭಗವಂತನನ್ನು ದರ್ಶನ ಮಾಡಲಿಕ್ಕೋಸ್ಕರ ಅಷ್ಟೆಲ್ಲ ಟಿಕೆಟ್ ಅದು ಇದು ಎಲ್ಲ ಸಮಸ್ಯೆಗಳನ್ನು ಮಾಡಿಕೊಂಡು ಇವಾಗ ಟಿಕೆಟ್ ಅಂತೂ ಇಂತೂ ಟಿಕೆಟ್ ಮಾಡಿಕೊಂಡು ಸಂತೋಷದಿಂದ ಬರ್ತಾ ಇದ್ದಾರೆ. ಆ ಬರ್ತಾ ಇರೋ ಸಂತೋಷ ಸುದ್ದಿಯನ್ನು ತಿಳಿಸ್ಲಿಕ್ಕೋಸ್ಕರನೇ ಒಂದು ವಿಶೇಷವಾದ ಕರೆ ಸಿದ್ಧವಾಗಿದೆ. ದುಬಾಯಿನಿಂದ ಬಾಲಕೃಷ್ಣರವರು ಕರೆ ಮಾಡಿದ್ದಾರೆ. ಅವರ ಆ ಒಂದು ಸಂತೋಷದ ನುಡಿಮತ್ತನ್ನು ತಾವೆಲ್ಲರೂ ಕೂಡ ಕೇಳಲೇಬೇಕು. ಹಲೋ, ನನ್ನ ಪ್ರೀತಿಯ ಶ್ರೀನಿವಾಸ ಗುರುಜಿಯವರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರ. ನಮಸ್ತೆ ನಮಸ್ತೆ. ಭಗವಂತನ ಅನುಗ್ರಹ ನಿಮಗೆ ತುಂಬಾ ಚೆನ್ನಾಗಿರಲಿ ಸರ್, ಒಳ್ಳೇದಾಗ್ಲಿ. ಖಂಡಿತ ಖಂಡಿತ. ತಾವು ಹೇಗಿದ್ದೀರಾ? ತಾವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆ ಚೆನ್ನಾಗಿದ್ದೆ, ನಾವೆಲ್ಲ ಚೆನ್ನಾಗಿದ್ದೇವೆ. ಮನೆಯಲ್ಲೆಲ್ಲ ಹೇಗಿದ್ದಾರೆ? ಮನೆಯಲ್ಲಿದ್ದಾರೆ, ಎಲ್ಲರೂ ಸೂಪರ್ ಆಗಿದ್ದಾರೆ. ಇವಾಗ ಗುರುಗಳು ನಮ್ಮ ಜೊತೆ ಇದ್ದಾರೆ, ಮಾತಾಡಿ, ಅವ್ರ ಜೊತೆ ಮಾತಾಡಿ ನೀವು. ಗುರುಜಿ ಅವರಿಗೆ ಹಲೋ.
ಗುರುಜಿಯವರ ಪಾದರಂಗಕ್ಕೆ ಸಾಷ್ಟಾಂಗ ನಮಸ್ಕಾರ. ನಮಸ್ತೆ ನಮಸ್ತೆ ಬಾಲಕೃಷ್ಣ ಅವರೇ, ನಮಸ್ತೆ, ಚೆನ್ನಾಗಿದ್ದೀರಾ? ದುಬೈ ಕನ್ನಡಿಗರು ಮತ್ತೆ ತುಳುವರ ಪರವಾಗಿ ತಮಗೆ ಸಾಷ್ಟಾಂಗ ನಮಸ್ಕಾರ ಇನ್ನೊಮ್ಮೆ. ಒಳ್ಳೇದಾಗ್ಲಿ. ತುಳುವ ಸಂಪ್ರದಾಯ, ತುಳುವ ಅಭಿಮಾನಿ ದೇವರುಗಳು ಸಾಕಷ್ಟು ಜನ ನನಗಿದ್ದಾರೆ. ಮಂಗಳೂರಿಂದ ಸಾಕಷ್ಟು ಜನ ನಮ್ಮ ಆಶ್ರಮಕ್ಕೆ ಬಂದು ಸ್ವಾಮಿನ ದರ್ಶನ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಭೂವರಹ ಸ್ವಾಮಿ ಅನುಗ್ರಹವನ್ನೆಲ್ಲರೂ ಪಡೆದಿದ್ದಾರೆ. ಹಾ ಹಾ, ನಾವು ಬರಲೇಬೇಕು, ಭಗವಂತನ ಲಕ್ಷ್ಮೀ ಭೂವರ ಸ್ವಾಮಿಯ ದರ್ಶನ ಮಾಡಬೇಕಂತ ಒಂದು ದೃಢ ನಿರ್ಧಾರ ಮಾಡಿದ್ದೆವು. ಇವತ್ತು ರಾತ್ರಿ ಹೊರಟು ಅಲ್ಲಿ ನಾಳೆ ಬೆಳಿಗ್ಗೆ ಬರ್ತಾ ಇದ್ದೇವೆ. ತುಂಬಾ ಸಂತೋಷ, ತುಂಬಾ ಜೋರಾಗಿ ನಡೀತಾ ಇದೆ. ತಮ್ಮ ಮಹಾಸಾಗರ ಭಕ್ತಾದಿಗಳ ಬರ್ತಾ ಇದೆ ಅಲ್ಲಿ, ತುಂಬಾ ಶ್ಲಾಘನೀಯ. ನಾವು ಅದೊಂದು ಅನುವು ಮಾಡಿ ಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ಸಾಷ್ಟಾಂಗ ನಮಸ್ಕಾರ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ಬನ್ನಿ. ತುಂಬಾ ಸಂತೋಷ, ತುಂಬಾ ಒಳ್ಳೆ ತುಂಬಾ ಒಳ್ಳೆ ಪ್ರೋಗ್ರಾಮ್ ನಡೀತಾ ಉಂಟು, ನಾನು ನೋಡ್ತಾ ಇದ್ದೇನೆ ಪ್ರೋಗ್ರಾಮ್. ಹಾ, ಖಂಡಿತವಾಗಿಯೂ ಬರ್ತೇನೆ. ಆಗ್ಲಿಪ್ಪ, ಬನ್ನಿ ಬನ್ನಿ. ಮತ್ತೆ ನೂಕುನುಗ್ಗಲು ಮಾಡದೆ ಎಲ್ಲರ ಭಕ್ತಾದಿಗಳಲ್ಲಿ ವಿನಂತಿ, ಸಣ್ಣದೊಂದು ನನ್ನ ಬಂದವರು ಒಳ್ಳೆ ರೀತಿಯಲ್ಲಿ ಸಹಕರಿಸಿ ಪ್ರಸಾದವನ್ನು ಸ್ವೀಕರಿಸಿ ಅನುಗ್ರಹ ಪಡೆದು ಹೋಗ್ಬೇಕಂತ ವಿನಂತಿ. ಒಳ್ಳೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡ್ಬೇಕಂತ ವಿನಂತಿ. ಪ್ಲೀಸ್ ದಯಮಾಡಿ. ನೋಡಿ, ಅದು ಗುರುಗಳನ್ನ ಮಾತ್ರ ಮಾತಾಡಿದ್ರೆ ಸಾಲದು, ಅಭಿಮಾನಿಗಳಿಗೂ ಸಹಿತ, ಅಂದ್ರೆ ದೇವಾಲಯಕ್ಕೆ ಅಲ್ಲಿ ಆಶ್ರಮಕ್ಕೆ ಬರೋ ಭಕ್ತರಿಗೂ ಸಹಿತ ಸಮಾಧಾನವಾಗಿರಿ, ಸಮಾಧಾನದಿಂದ ಬಂದು ದೇವರ ದರ್ಶನ ಮಾಡಿ ಅನ್ನೋ ಮಾತು ನಮ್ಮ ದುಬೈಯಿಂದ ಬಾಲೂರು ಅವರು ಸಹಿತ ತಿಳಿಸ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ಅದೇ ಬೇಕು, ಅದೇ ಒಂದು ಸೇವೆ. ಮತ್ತೆ ಒಂದು ಆಲೋಚನೆ ಮಾಡಿ, ಇಷ್ಟು ಜನ ಭಕ್ತರಿಗೆ ವ್ಯವಸ್ಥೆಗಳು, ಅನ್ನದಾನ ನಡಿಬೇಕಾದ್ರೆ ಒಂದು 10 ಜನವ, 100 ಜನವ, 1,000 ಜನವ, 2,000 ಜನವ, 5,000 ಜನವ, ಆಮೇಲೆ 11 ದಿವಸದ ಕಾರ್ಯಕ್ರಮ. ಯೋಚನೆ ಮಾಡಿ, 11 ದಿವಸ ದಿನ ದಿನ ಈ ತರಹ ಜನಸಾಗರದಲ್ಲಿ ಅಡುಗೆ ಮಾಡ್ತಕ್ಕಂಥ ಅಡುಗೆ ಭಟ್ರು ಬೆಳಿಗ್ಗೆ ಬಂದು ವಿಭೂತಿ ಹಚ್ಕೊಂಡು ದೇವ್ರ ಪ್ರಾರ್ಥನೆ ಮಾಡಿ, ಆ ಮಹಾಯಜ್ಞೇಶ್ವರನ ಅಗ್ನಿದೇವರ ಪ್ರಾರ್ಥನೆ ಮಾಡಿ, ಅಲ್ಲಿರ್ತಕ್ಕಂಥ ಲಕ್ಷ್ಮೀ ಬೋಹರ ಸ್ವಾಮಿ ಆರತಿ ತೊಗೊಂಬಂದು ಕೆಲಸಕ್ಕೆ ನಿಂತ್ಕೊಂಡ್ರೆ ರಾತ್ರಿವರೆಗೂ ಆ ಕಡೆ ತಿರುಗೋದಕ್ಕೆ ಪುರುಸತ್ತಿಲ್ದಿರ, ನಾನು ಏನು ಪದಾರ್ಥ ಮಾಡಿ ಅಂದರು ಅದನ್ನು ಆನಂದದಿಂದ ನಗನಗ್ತಾ ಆ ಅಡುಗೆ ಮಾಡಿ ಬಡಿಸ್ತಾ ಇದ್ದಾರೆ. ಆ ತಾಳ್ಮೆ ಯೋಚನೆ ಮಾಡಿ, ಅಷ್ಟು ಬೆಳಿಗ್ಗೆಯಿಂದ ಆಗ ಬೆಂಕಿ ಮುಂದೆ ಬೇಯುವಂಥ ಅವ್ರನ್ನ ನೋಡಬೇಕು. ನಾವು ಸುಮ್ಮನೆ ಹಂಗೆ ಬಂದು ದೇವ್ರ ದರ್ಶನ ಮಾಡಿ ನನಗೊಂದು ತೀರ್ಥ ಸಿಗಲಿಲ್ಲ, ಫೋಟೋ ಸಿಗಲಿಲ್ಲ, ದಾರ ಸಿಗಲಿಲ್ಲ, ನನಗೆ ಸರಿಯಾಗಿ ವ್ಯವಸ್ಥೆ ಆಗಲಿಲ್ಲ, ನಾನು ಲೈನಲ್ಲಿ ಬರೋಕ್ಕಾಗಲಿಲ್ಲ, ಅಥವಾ ನಂಗೆ ಯಾರೋ ತೊಂದರೆ ಮಾಡಿದ್ರು ಅಂತ ಬಾಯಿ ಹೋದಂಗೆ ಮಾತಾಡಿದ್ರೆ, ಮಾತಾಡ್ತಕ್ಕಂಥ ಅಲ್ಲಿ ವಾಲಂಟಿಯರ್ಸ್ಗೆ, ಆ ವಾಲಂಟಿಯರ್ಸ್ಗಾಗಲಿ, ಹೆಣ್ಣುಮಕ್ಕಳಿಗೆ, ಹೆಣ್ಣುಮಕ್ಕಳು ವಾಲಂಟಿಯರ್ಸ್ ಬಂದಿರಲ್ಲ, ಅವ್ರನ್ನ ಅಬ್ಬಬ್ಬ, ಆ ಪದಗಳು ನನ್ನ ಬಾಯಲ್ಲಿ ಬರಲೂಬಾರ್ದು, ನಾನು ಕೇಳಿಸ್ಕೊಳಕ್ಕೆ ಆಗ್ತಾ ಇಲ್ಲ. ನಿನ್ನೆ ಆ ತೀರ್ಥ ವಿತರಣೆ ಮಾಡೋ ಜಾಗದಲ್ಲಿ ಪಾಪ ನಮ್ಮ ಒಂದು ಹೆಣ್ಣುಮಗು ತೀರ್ಥ ವಿತರಣೆ ಮಾಡ್ತಿದ್ರೆ ಹೋಗಿ ಅವ್ರಿಗೆ ಎದೆಗೆಲ್ಲ ಹೊಡೆದು ಬಿಟ್ಟಿದ್ದಾರೆ ಗುರುಗಳೇ, ಬಾಟ್ಲು ತೊಗೊಂಡು ಕೈಯಲ್ಲೆಲ್ಲ ಹೊಡೆದು ಬಿಟ್ಟಿದ್ದಾರೆ. ಏನಮ್ಮ ನೀನು ನಮಗೆ ತೀರ್ಥ ಕೊಡಲ್ವಾ ಅಂತ ಹೇಳಿ ಪಾಪ ಆ ಮಗು. ಅಲ್ಲ, ಬಾಟ್ಲಿಗೆ ತೀರ್ಥ ಹಾಕ್ಲಿಕ್ಕಾಗತ್ತ, ಅಂಗೈಯಲ್ಲಿ ತೀರ್ಥ. ಹೀಗೆಲ್ಲ ಮಾಡಿದಾಗ ಏನಾಗತ್ತೇಳಿ, ಇಮ್ಮಿಡಿಯೇಟ್ ತೀರ್ಥ ಸ್ಟಾಪ್ ಅಂತೀವಿ. ಯಾಕೆಂದರೆ ಜನ ಫ್ಲೋಟ್ ಆಗಬೇಕು, ಮುಂದಕ್ಕೆ ಹೊರಡಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಒಬ್ರು ಹೇಳ್ತಾರೆ, ನೀವು ಜನನ ಕರೆದಿದ್ದೀರಿ, ನಾವು ಬಂದಿದ್ದೀವಿ, ನೀವು ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತು ರೀ, ನೀವು ಬರೋರು ಮೊದಲೇ ಹೇಳಿದ್ರಮ್ಮ. ಅರ್ಥ ಮಾಡ್ಕೊಳ್ಳಿ, ಬಂದಾಗ ನಾವು ಬಂದಿರೋ ಉದ್ದೇಶ ಏನು? ಮದುವೆ ಮನೆಗೆ ಬಂದಿದ್ದೀವ? ಮದುವೆಯಲ್ಲಿ ನಿಮ್ಮ ಛತ್ರದಲ್ಲಿ ಕೂಡಿಸಿ ನಿಮ್ಮ ಚೇರ್ ಹಾಕಲಿಲ್ಲ ಅನ್ನೋಕ್ಕೋ, ಅಥವಾ ಬಾಗಿಲಲ್ಲಿ ನಿಮ್ಮತ್ತ ನಿಮ್ಮನ್ನು ಸ್ವಾಗತ ಮಾಡಲಿಲ್ಲ ಅನ್ನಲೇಕೋ, ಅಥವಾ ಊಟದೆಲೆಯಲ್ಲಿ ಕೂಡಿಸಿ ನಿಮ್ಮನ್ನು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ನಾನು ಅಲ್ಲಿ ಮಾತಾಡ್ದಿರೋದಕ್ಕೋ? ಆದರೆ ಒಂದು ಸತ್ಯಾಂಶ ಹೇಳ್ತೇನೆ, ಮದುವೆ ಮನೆಯಲ್ಲಿ ಆ ಬೀಗರು ಅಥವಾ ಮದುವೆ ಮಾಡ್ತಕ್ಕಂಥವ್ರು ನಿಮ್ಮನ್ನು ಕರೆದು ಸ್ವಾಗತಿಸ್ತಾರೋ ಬಿಡ್ತಾರೋ, ನನ್ನ ಕಾರ್ಯಕ್ರಮದಲ್ಲಿ ನಾನು ಇಲ್ಲಿಂದ ಬಂದು ಕಾರ್ಯಕ್ರಮ ನೇರ ಪ್ರಸಾರ ಮುಗಿದು ಆಶ್ರಮಕ್ಕೆ ಬಂದರೆ ಮಧ್ಯೆ ಮಧ್ಯೆ ಮೈಕ್ ತೊಗೊಂಡು ಕೇಳಿಸ್ದಿರೋದ್ರು ಗಂಟ್ಲು ಹರಿಚಿಕೊಂಡು ನಿಮ್ಮೆಲ್ಲರನ್ನು ಮಾತಾಡಿಸಿ ನೀವಿರೋ ಜಾಗಕ್ಕೆ ನಾನು ಬಂದು ಹೋಗ್ತಾ ಇದ್ದೀನಿ. ಇದು ಅಲ್ಲಿ ಬಂದಿರತಕ್ಕಂಥವ್ರಿಗೆ ನಾನು ಹತ್ತಿರದಿಂದ ಸಿಕ್ಕಿರ್ತಕ್ಕಂಥವ್ರಿಗೆ ಗೊತ್ತು. ಆದರೆ ಒಂದು ಎಲುಬಿಲ್ಲದಂಥ ರೀತಿ ಮಾತಾಡುವಂಥ ಜನಕ್ಕೆ ನಾನು ಏನು ಹೇಳಿದರೂ ನಿಮಗೆ ಅರ್ಥ ಆಗಲ್ಲ. ಆದರೆ ನಾನು ಅರ್ಥ ಮಾಡಿಕೊಂಡ್ರೆ ನನ್ನ ದೇವರುಗಳಿದ್ದಾರಲ್ಲ, ಅರ್ಥ ಮಾಡ್ಕೊಂಡಿರ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳ ಹೃದಯದಲ್ಲಿ ನಾನಿದ್ದೇನೆ, ಅದು ನನ್ನ ಸಂತೋಷ ಇದೆ. ಇವತ್ತು ನಾನು ಆ ತೀರ್ಮಾನದಲ್ಲೇ ಇದ್ದೇನೆ ಎಲ್ಲ ಥರದಲ್ಲೂ. ಯಾಕೆಂದರೆ ಇಷ್ಟು ಪ್ರೀತಿ ವಿಶ್ವಾಸವಾಗಿ ಮಾತಾಡಿದ್ರು, ಅಲ್ಲಿ ಒಂದು ವಿಚಿತ್ರವಾದ ರೀತಿ ವರ್ತನೆಗಳು ಮಾಡಿದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಆದರೆ ಏನು ವರ್ತನೆ ಮಾಡಿದ್ರು ದೇವರ ದರ್ಶನ ನಿಲ್ಲೋದೇ ಇಲ್ಲ. ಯಾಕೆಂದರೆ 4 ಜನ ರಾಕ್ಷಸರಿಗೆ ಹೆದರ್ಕೊಂಡು 10 ಜನ 1,000 ಜನ ಭಕ್ತರು ಒಳ್ಳಿತನ ಕಾಣ್ತಾ ಇರುವಂಥ ಆ ಕ್ಷೇತ್ರಕ್ಕೆ ಅದನ್ನು ನಾವು ಆ ತೀರ್ಮಾನ ತೊಗೊಳ್ಳಲ್ಲ. ಒಳ್ಳೇದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳೇ, ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ವ್ಯವಸ್ಥೆಗಳ ಕುರಿತಾಗಿ ತಾವು ತಿಳಿಸ್ತಾ ಇದ್ರಿ, ದರ್ಶನದ ವ್ಯವಸ್ಥೆಗಳ ಕುರಿತಾಗಿ.
ಭಕ್ತರು ಬಂದಾಗ ದರ್ಶನ ಮಾಡಿ ನೆಮ್ಮದಿಯಾಗಿ ಅಲ್ಲಿ ಏನಿದೆ ವ್ಯವಸ್ಥೆ ಅದರಲ್ಲಿ ನೀವು ಪಾಲ್ಗೊಳ್ಳಿ. ಹೌದು, ಮತ್ತೆ ಪ್ರತಿ ಸತಿ ಪ್ರತಿ ಮಾತಲ್ಲೂ ಹೇಳ್ತಾ ಇದ್ದೇನೆ ನಮಗೆ ವಾಲಂಟಿಯರ್ಸು ಅವಶ್ಯಕತೆ ಇದೆ. ಆಮೇಲೆ ನೋಡಿ, ವಾಲಂಟಿಯರ್ಸು ಅಂತ ನಾವು ಅವಶ್ಯಕತೆ ಇದೆ ಅಂದಾಗ ಅಲ್ಲಿ ಅವ್ರೇನು ಮಾಡ್ತಿದ್ದಾರೆ, ಅವರು ಬರೋರು ಅವ್ರ ಕಡೆ ಇರ್ತಕ್ಕಂಥ ಅವ್ರನ್ನ ಮುಂದೆ ಬಿಡೋದು. ನಿಮ್ಮ ಸಹಾಯ ನಮಗೆ ಬೇಕಪ್ಪ ಅಂದರೆ ಅದಕ್ಕೇಂತ ಒಂದು ಏನೋ ಒಂದು ಶಲ್ಯನೋ ಒಂದು ಏನೋ ಒಂದು ಟವಲ್ಲೋ ಅಥವಾ ಅದಕ್ಕೇನೋ ಒಂದು ನಿಮ್ಮ ವಾಲಂಟಿಯರ್ಸ್ ಗೊತ್ತಾಗಲಿ ಅಂತ ನನಗೊಂದು ಅದಕ್ಕೆ ಬೇಕಾದಂಥ ಒಂದು ಚಿಹ್ನೆಗಳನ್ನು ನಾವು ಕ್ರಿಯೇಟ್ ಮಾಡಿದ್ರೆ ಅದನ್ನು ಮೈ ಮೇಲೆ ಹಾಕ್ಕೊಂಡು ನೀವು ಇನ್ನು 4 ಜನನ ಮುಂದೆ ಬಿಡ್ತೀರಿ, ಹೇಗೆ ವ್ಯವಸ್ಥೆ ಆಗುತ್ತೆ? ಹಾಗಾಗಿ ಸ್ವಲ್ಪ ಎಲ್ಲರೂ, ನಾನು ಇಂಥ ಒಂದು ಸ್ಥಳಕ್ಕೆ ಬಂದಾಗ ನಾವೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ಒಂದು ಇದನ್ನು ಇಷ್ಟು ಇದೆ, ಇದು ಇಲ್ಲಿನ ವ್ಯವಸ್ಥೆ ಹೀಗಾಯ್ತಾ, ಆದರೆ ಅಡುಗೆ ಮನೆ ಮತ್ತು ಆ ತರಕಾರಿಗಳಿರೋ ಸ್ಥಳ, ತರಕಾರಿ ಅಂತೂ ಪಾಪ ಅವರವ್ರ ಶಕ್ತಿಯಾನುಸಾರ ತರಕಾರಿಗಳನ್ನು ತಂದು ಹಾಕ್ತಾ ಇದ್ದಾರೆ. ಏನು ಪದಾರ್ಥ ಬಂದರೂ ರಾತ್ರಿಗೆ ಮುಗಿದು ಹೋಗುತ್ತೆ, ತಿರುಗಿ ನಾಳೆ ಬೆಳಗ್ಗೆ ಹೊಸ ತರಕಾರಿ ಹೊಸ ಪದಾರ್ಥನೇ ಬರಬೇಕು. ಆ ತರೋ ಪದಾರ್ಥವನ್ನು ಶುದ್ಧಿ ಮಾಡಿ ಶುದ್ಧಿಯಾಗಿ ಅಡುಗೆ ಮನೆ ನೀವು ನೋಡಬೇಕು. ಇನ್ನೊಂದಿಷ್ಟು ಜನ ಬಂದಾಗ ಅಡುಗೆ ಮನೆ ವ್ಯವಸ್ಥೆನೋ ಅಥವಾ ಅಡುಗೆ ಮಾಡ್ತಕ್ಕಂಥ ಪರಿಸ್ಥಿತಿಗಳು ಒಂಥರ, ಕೆಲವು ಸತಿ ಒಂದು ಕೆಲವೊಬ್ಬರು ಮನೆಗಳಲ್ಲಾಗಲಿ ಕೆಲವೊಂದು ಸ್ಥಳದಲ್ಲಿ ಊಟ ತಿನ್ನಲಿಕ್ಕೆ ಪ್ರಸಾದ ತಿನ್ನೋಕ್ಕೆ ಆಗಲ್ಲ, ಮನಸ್ಸೊಪ್ಪಲ್ಲ. ಯಾಕೆಂದರೆ ಶುಚಿತ್ವ ಬಹಳ ಮುಖ್ಯ, ಶುಚಿತ್ವ ಬಹಳ ಮುಖ್ಯ, ಆರೋಗ್ಯ ಬಹಳ ಮುಖ್ಯ. ಯಾಕೆಂದರೆ ದೈವ ಸಾನ್ನಿಧ್ಯ ದೇವರ ಪ್ರಸಾದ ಅಂತ, ಆ ಪ್ರಸಾದ ಅಂತ ನಾನು ತಿನ್ನಬೇಕಾದ್ರೆ ಆ ಪರಿಸರ ಶುದ್ಧಿಯಾಗಿರ್ಬೇಕಲ್ಲ. ಪರಿಸರ ಶುದ್ಧಿಯಾಗಿರಬೇಕು, ಅಡುಗೆ ಮಾಡ್ತಕ್ಕಂಥವ್ರು ಶುದ್ಧಿಯಾಗಿರಬೇಕು, ಮತ್ತು ಆ ಪಾತ್ರೆಗಳು ಚೆನ್ನಾಗಿರಬೇಕು, ಮತ್ತು ಆ ಪರಿಸರದಲ್ಲಿ ಅದರದೇ ಆದಂಥ ಒಂದು ಕಲೆ ಇರಬೇಕು. ಇದಕ್ಕೆ ಮಾತ್ರ ಲೋಪ ಇಲ್ಲ, ಯಾರು ಬೇಕಾದರೂ ನೋಡ್ಕೋಬೋದು. ಅದರ ಆನಂದ ನನಗಿದೆ, ನಾನು ಅಲ್ಲಿರ್ತಕ್ಕಂಥದ್ದು ಒಳ್ಳೆಯದು ಕೆಟ್ಟದ್ದು ಎರಡೂ ಮಾತಾಡ್ತಾ ಇದ್ದೇನೆ. ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ಕೂಡ ಗುರುಗಳೇ ಅಡುಗೆ ಮನೆ ಅಲ್ಲಿ ಒಳಗೋಗಿ ಕೂತ್ಕೊಳ್ಳೋದಕ್ಕೂ ಒಂದು ನೆಮ್ಮದಿ. ಅಡುಗೆ ಮನೆ ಒಳಗಡೆ ನೀಟಾಗಿರುತ್ತೆ, ಅಲ್ಲಿ ಹಾಟ್ ಎ ಸಿ ಬಿಸಿ ಎ ಸಿ ಇರುತ್ತೆ, ಬಿಟ್ಟರೆ ಒಳಗಡೆ ಹೋಗಿ ನೋಡ್ರೆ ಅಷ್ಟೇ ಆನಂದ ಆಗುತ್ತೆ. ಹೌದು, ಗಲೀಜು ಗಲೀಜಾಗಿ ಇಟ್ಕೊಳ್ಳೋದು, ಕಾಲು ಹತ್ರ ಗಲೀಜು, ಅಲ್ಲೊಂದು ಗಲೀಜು, ಇಲ್ಲೇನೋ ಅದು ಅದಿಲ್ವೇ ಇಲ್ಲ, ಅದ್ರ ಆನಂದ ಇದೆ. ಎಲ್ಲ ಸುಸಜ್ಜಿತವಾಗಿದೆ, ಅಡುಗೆ ಮಾಡಿದ್ರು ನೀಟ್ ತಾಳ್ಮೆಯಿಂದ ವರ್ತನೆ ಮಾಡಿ ಬರೋರು ದೇವರ ದರ್ಶನ ಮಾಡಿ ಒಂದು ಸ್ವಲ್ಪ ಸರತಿ ಸಾಲಲ್ಲಿ ನಿಂತ್ಕೊಂಡು ಮುಂದೆ 20 ಜನನ ಬಿಟ್ಟು ಅದಾದ ನಂತರ ನಾವು ತಗೊಳ್ಳೋಣ, ನನಗೂ ಪ್ರಸಾದ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡು ಅಲ್ಲಿ ನಿಂತರೆ ಏನೂ ತೊಂದರೆ ಇಲ್ಲ, ಏನೂ ಕೊರತೆ ಇಲ್ಲ. ಆಮೇಲೆ ಆ ತೀರ್ಥದ ಬಾಟ್ಲುಗಳು ಇಟ್ಕೊಂಡು ಬರ್ದಿರಾ ನೀವು ಬೇಕಾದಂಥ ರೀತಿಯಲ್ಲಿ ತೀರ್ಥ ತೊಗೊಂಡು, ಅಥವಾ ಒಂದು ಸ್ವಲ್ಪ ಒಂದೆರಡು ಉದ್ಧರಣೆ ತೀರ್ಥ ನೋಡಿ, ಒಂದು ಬಾಟ್ಲಲ್ಲಿ ಎರಡು ಉದ್ಧರಣೆ ತೀರ್ಥ ಹಾಕಿಸ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ನೀವು ಶುದ್ಧ ಜಲವನ್ನು ಸೇರಿಸಿ ಅಥವಾ ಅದಕ್ಕೆ ನೀರು ಸೇರಿಸಿ ಮನೆಗೆ ಪ್ರೋಕ್ಷಣೆ ಮಾಡೋರು ತಪ್ಪಲ್ಲ. ಬರೋರು 2 ಲೀಟ್ರ್ ಬಾಟ್ಲು ಫುಲ್ಲಾಗಿ ತುಂಬಿಕೊಂಡು ಹೋದರೆ ಎಷ್ಟು ನೀರನ್ನು ಸರ್ ಮಾಡೋಕ್ಕಾಗುತ್ತೆ, ಎಷ್ಟು ತೀರ್ಥನ ಸೃಷ್ಟಿಪಡಿಸ್ಬೇಕಾಗತ್ತೆ? ಬೆಳಗ್ಗೆ ಅಭಿಷೇಕ ಜಲ ಏನಿದೆಯೋ ಅಭಿಷೇಕ ಆದ ನಂತರ, ಸ್ವಾಮಿ ಅಭಿಷೇಕ ಆದ ನಂತರ ಆ ತೀರ್ಥ ಇಲ್ಲಿ ಬರುತ್ತೆ. ಅದು ಸಂಪೂರ್ಣ ಇಲ್ಲಿ ಬಂದು ಸೇರಿದಾಗ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಸ್ಕೋಬೇಕು, ಬೇರೆ ಮಿಕ್ಸ್ ಮಾಡ್ಕೋಬೇಕು. ನೀವು ಅದು ಮಾಡ್ತಾ ಇಲ್ವಲ್ಲಪ್ಪ, ಇದೆಲ್ಲ ವ್ಯವಸ್ಥೆ ಇದೆ. ಏನಾದರೂ ಇರಲಿ, ಇದು ಯಾವುದ್ರ ಬಗ್ಗೆನೂ ಬೇಡ, ನಿಮ್ಮ ನಾಲಿಗೆಗೆ ಬೀಗ ಹಾಕಿ. ಅಂದರೆ ಎಲ್ಲರಿಗೂ ಅಲ್ಲ, ಅಲ್ಲಿ ಬಂದು ದೇವರು ಧ್ಯಾನ ಮಾಡ್ತೀರಿ, ಓಂ ನಮೋ ನಾರಾಯಣ ಹೇಳ್ತೀರಿ, ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತೀರಿ, ಗೋವಿಂದ ಅಂತೀರಿ, ಗೋವಿಂದ ಅಂತೀರಿ. ಅದಕ್ಕಿಂತ ಹೆಚ್ಚಿನಾಗಿ ನಿಮ್ಮ ಮುದ್ದಾದಂಥ ಬಾಯಲ್ಲಿ ಆನಂದ್ ಗುರುಜಿಯವ್ರನ್ನ ಪ್ರೀತಿ ವಿಶ್ವಾಸದಿಂದ ಅಣ್ಣ ತಮ್ಮ ಗುರು ಅಂಥೇಳಿ, ಅಪ್ಪ ಅಂತೇಳಿ, ಅಪ್ಪಾಜಿ ಅಂತೇಳಿ ಓಡಿ ಬರ್ತಿರಲ್ಲ, ಅವರಿಗೆ ನಾನು ಯಾವತ್ತೂ ಚಿರಋಣಿನೇ. ಆದರೆ ಒಂದಷ್ಟು ಜನ ಎಲುಬಿಲ್ಲದಂಥ ನಾಲ್ಗೆಗಳು ಮಾತಾಡ್ತಾ ಇದೆಯಲ್ಲ, ಅವ್ರು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋಕ್ಕಿಂತ ನಿಮ್ಮ ಮನೆಗೆ ಸಡನ್ನಾಗಿ ಒಂದು 500 ಜನ ಬಂದರೆ ಹೇಗಾಗುತ್ತೆ ಅನ್ನೋ ಚಿಂತನೆ ಮಾಡಿ ಅಲ್ಲಿ ಏನಾದರೂ ಧ್ವನಿ ಎತ್ತಿ ಮಾತಾಡಿ. ಇನ್ನು ಇದಕ್ಕೆ ಮೀರಿ ನಾನು ಇನ್ನೇನೂ ಮಾತಾಡಲಾರೆ. ಆದರೆ ಮಹರ್ಷಿವಾಣಿ ಕಾರ್ಯಕ್ರಮ, ಜೀ ಕನ್ನಡ, ಜೊತೆಗೆ ಅಲ್ಲಿ ಬರ್ತಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಸಹಿತ ವ್ಯವಸ್ಥಿತವಾಗಿ ಅನುಕೂಲ ಮಾಡ್ತಿದ್ದಾರೆ. ಹಾಗೆ ಯಾರೆಲ್ಲ ಸೇವಾಕರ್ತರು ಸೇವೆಯನ್ನು ಮಾಡಲಿಕ್ಕಾಗಿ ಅವರವ್ರ ಶಕ್ತಿಯಾನುಸಾರ ತಲೆ ಮೇಲೆ 2 ಕೆಜಿ ಅಕ್ಕಿ ಬೆಲ್ಲ ತಲೆ ಮೇಲೆ ಹೊತ್ಕೊಂಡು ಬಂದು ದೇವರ ಹತ್ರ ಅಲ್ಲಿಟ್ಟು ನಾನು ನಮಸ್ಕಾರ ಮಾಡ್ಕೊಂಡು ನನ್ನಿಂದ ಒಂದು ನನ್ನ ಕಷ್ಟ ದೂರ ಮಾಡಿ ನನ್ನಿಂದ 4 ಜನ ಅನ್ನ ತಿನ್ನಲಿ ಅಂತ ತರ್ತಾರಲ್ಲ, ಅಕ್ಕಿ ಬರ್ಬೋದು, ಬೇಳೆ ಬರ್ಬೋದು, ಸಾಂಬಾರು ಪದಾರ್ಥಗಳು ಸುಮ್ಮನೆ ಆಗುತ್ತಾ? ಮಸಾಲೆ ಪದಾರ್ಥ, ಧನಿಯ, ಮೆಣಸಿನಕಾಯಿ, ಮೆಣಸು, ಒಬ್ಬೊಬ್ಬ ಅದು ಲಿಸ್ಟ್ ಬರೋದು ನೋಡಿದ್ರೆ ಸುಸ್ತಾಗಿಬಿಡತ್ತೆ. ದಿನಕ್ಕೆ ಒಂದೊಂದು ಲಿಸ್ಟ್ ಬರ್ತಿರುತ್ತೆ, ಆ ಲಿಸ್ಟ್ಗೆ ವ್ಯವಸ್ಥೆ ಮಾಡಲೇಬೇಕು ನಾವು, ಯಾಕೆಂದರೆ ಜವಾಬ್ದಾರಿ. ಯಾವುದು ಗ್ರಾಮಗಳ ಲೆಕ್ಕದಲ್ಲಿ ಎಲ್ಲ ಕೆಜಿ ಲೆಕ್ಕ, ಮೂಟೆಗಳ ಲೆಕ್ಕ ಬರಬೇಕು ಪದಾರ್ಥ, ಸಾಂಬಾರು ಪುಡಿ ಬರಬೇಕು, ಮತ್ತು ಪದಾರ್ಥ ತಿಂದಿರತಕ್ಕಂಥವ್ರು, ಪದಾರ್ಥ ತಿಂದಿರೋರು ಅಭಿರುಚಿ ಹೇಳಬೇಕು, ಹೇಗಿದೆ ಪ್ರಸಾದದ ರುಚಿ ಅಂತ. ಅದು ಆನಂದನೇ ಆನಂದ. ಇದುವರೆಗೂ ಒಬ್ಬರು ಪ್ರಸಾದ ಸಪ್ಪಗಿದೆ, ಪ್ರಸಾದ ಉಪ್ಪಿಲ್ಲ, ಪ್ರಸಾದ ಹುಳಿ ಇಲ್ಲ, ಪ್ರಸಾದ ಖಾರ ಸರಿ ಇಲ್ಲ, ಆ ಮಾತೇ ಬರಲ್ಲ. ತಿಂದರೆ
ಇನ್ನಷ್ಟು ತಿನ್ಬೇಕು ಅನ್ನೋ ಆಸೆ. ಅದು ಹೇಳಿದ್ನಲ್ಲ, ಲೇಟ್ ಆಗಿ ಕೊಡೋದಕ್ಕೆ ಅವರು ಬೇಜಾರು ಮಾಡ್ಕೊಂಬೋದೇನ? ಕೊಟ್ಟ ಮೇಲೆ ಪ್ರಸಾದದ ರುಚಿಗೆ ಮಾತ್ರ ಎಲ್ಲರೂ ಸಣ್ಣ ಬೇಕು ಅನ್ನತ್ತೆ. ಹಾ ಗುರುಗಳೇ, ಬಾಯಿ ಹೊಟ್ಟೆ ಸಾಕು ಅನ್ನತ್ತೆ. ಹೌದು, ಹಾಗಾಗಿ ಎಲೆಯಿಂದ ಅನ್ನ ಆಚೆಗೆ ಹೋಗ್ತಾ ಇದೆ. ಅದನ್ನು ಮಾಡಬೇಡಿ. ಈ ವ್ಯವಸ್ಥೆಗಳೆಲ್ಲ ನೀವು ನಮ್ಮ ಜೊತೆ ಸಹಕರಿಸಿ ಸ್ವಾಮಿನ ದರ್ಶನ ಮಾಡಿ ನಿಮ್ಮ ಮನೋಕಾಮನೆ ಸಿದ್ಧಪಡಿಸ್ಕೊಳ್ಳಿ. ಇಷ್ಟೊತ್ತು ನಾನು ಆಡಿದ್ದು ಬೇಕೋ ಬೇಡೋ ಅದು ಮಾತು ನನಗೆ ಗೊತ್ತಿಲ್ಲ. ಆದರೆ ಒಂದೇ ಮಾತು ಹೇಳ್ತೀನಿ, ಒಂದು ಅಪರೂಪವಾದಂಥ ಸಾಲಿಗ್ರಾಮ. ಆ ಸಾಲಿಗ್ರಾಮವನ್ನು ದರ್ಶನ ಮಾಡೋದರಿಂದ ತುಂಬ ಅನುಕೂಲ ಆಗ್ತದೆ. ಆ ಸಾಲಿಗ್ರಾಮ ಅದು ನೋಡಬೇಕು, ಅದನ್ನು ದರ್ಶನ ಮಾಡಬೇಕು, ಅದರ ಮುಂದೆ ನಿಂತು ನೀವು ಪ್ರಾರ್ಥನೆ ಮಾಡಬೇಕು. ಜೊತೆಗೆ ನೀವು ತರುವಂಥ ಮಣ್ಣು ಭಗವಂತನಿಗೆ ತೋರಿಸಿ ಎರಡು ದಿನ ಮಾತ್ರ ನಿಮ್ಮ ಮನೇಲಿಟ್ಟು ಅದನ್ನು ಆಚೆ ತುಳಿದಿದ್ದಂಥ ಸ್ಥಳಕ್ಕೆ ಹಾಕಿ ಆದಷ್ಟು ಬೇಗ ನೀವೇನು ಸಮಸ್ಯೆ ಬಂದಿದ್ದರೂ ಆ ಸಮಸ್ಯೆಯಿಂದ ಮುಕ್ತರಾಗಿ ನಾವು ಚೆನ್ನಾಗಿರೋಂಗೆ ಹರಸಪ್ಪ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಲಕ್ಷ್ಮೀ ಬೋರಹ ಸ್ವಾಮಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ. ಪ್ರತಿಯೊಬ್ಬರೂ ಅವರವರ ಮನೋಕಾಮನೆಗಳ ಸಿದ್ಧಿಗಾಗಿ ತಾವೇನು ಬಂದಿದ್ದೀರಿ, ನಿಮ್ಮ ಮನೋಕಾಮನೆ ಸಿದ್ಧಿಯಾಗಲಿ. ಹಾಗೆ ವಯಸ್ಸಾಗಿರ್ತಕ್ಕಂಥವ್ರಿಗೆ ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಮನೆಯಲ್ಲೇ ಅಜ್ಜಿ ತಾತ ಅಂಥ ವಯಸ್ಸಾದಂಥವ್ರು ಬಂದರೆ ನೀವು ಅವ್ರನ್ನ ಕೈ ಹಿಡಿದು ಕರ್ಕೊಂಬರ್ತಿರೋ, ಅದೇ ಥರ ಯಾರಾದರೂ ಅಂಥವ್ರು ಬಂದರೆ ಅವ್ರನ್ನ ನೀವೇ ಕೈ ಹಿಡಿದು ಕರ್ಕೊಂಬಂದು ದರ್ಶನ ಮಾಡಿಸಿ ಒಂದು ಕಡೆ ನೆಮ್ಮದಿಯಾಗಿ ಕೂಡಿಸಿ, ಅಥವಾ ಅಲ್ಲೋಗಿ ಅನ್ನಪ್ರಸಾದ ಹಾಕ್ಸ್ಕೊಂಬಂದು ಕೂತ್ಕೊಂಡು ಊಟ ಮಾಡೋದು ಕೇಳಿ. ವಿಶಾಲವಾದ ಜಾಗ, ಅಂಥ ಚಿಕ್ಕ ಜಾಗ ಏನಲ್ಲ ನಮ್ಮ ಆಶ್ರಮ, ಇರೋದರಲ್ಲಿ ದೊಡ್ಡದಾಗಿದೆ. ಆದರೆ ನಿಮ್ಮ ಹೃದಯ ದೊಡ್ಡದಾಗಿರಬೇಕು. ನಿಮ್ಮ ಹೃದಯದಲ್ಲಿ ಚಿಕ್ಕದಾಗಿ ಆಲೋಚನೆ ಮಾಡಿದ್ರೆ ಅದು ಚಿಕ್ಕದಾಗಿ ಬಿಡುತ್ತೆ. ನಾವು ಎಲ್ಲರೂ ನಾವು ಬಂದಿರೋದು ನಮ್ಮನೆಗೆ ಬಂದಿದ್ದೀವಿ, ನಮ್ಮನೆಯಲ್ಲಿರ್ತಕ್ಕಂಥ ಸಂಭ್ರಮ ಈ ಸಡಗರವನ್ನು ನಾವೆಲ್ಲರೂ ಆಚರಣೆ ಮಾಡೋಣ ಅಂದರೆ ಅದು ವೈಭವಪೂರಿತವಾಗಿ ನಡೆಯುತ್ತೆ. ಅಂತಹ ವೈಭವಪೂರಿತವಾಗಿ ನಡೀತಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮ ಮತ್ತು ನಾಳಿನ ಕಾರ್ಯಕ್ರಮ ಅಗೋ ಈಗೋ ಅಂದರೆ ನಾಳೆ ಸಂಜೆ ಬಂದೇ ಬಿಡುತ್ತೆ. ಏನು ದಿನ ಕಳೆಯೋದೇನಿಲ್ಲ, ನಾನು ಇಲ್ಲಿಂದ ಹೊರಟು ದೇವರಿಗೆ ಅಭಿಷೇಕ ಆಗಿ ಅಭಿಷೇಕದ ಮಾತ್ರ ದೇವರ ತರಿರ್ತೇನೆ. ಬಿಟ್ಟರೆ ನಮ್ಮ ಆಶ್ರಮದ ಮುಂಭಾಗದಲ್ಲಿ ಒಂದು ದೊಡ್ಡ ಗಾಡಿ, ಆ ಗಾಡಿ ಮೇಲೆ ಹತ್ತಿ ನಿಂತು ಬಿಟ್ಟಿರ್ತೇನೆ. ಯಾಕೆಂದರೆ ಬರೋರ್ನ ಅಲ್ಲೇ ಮಾತಾಡಿಸಿ ನಾನು ಒಳಗೆ ಕಳಿಸ್ತಾ ಇದ್ದೀನಿ. ನನಗೆ ಬಿಸಿಲು ಮಳೆ ಗಾಳಿ ಅದೆಲ್ಲ ಮುಖ್ಯ ಅಲ್ಲ, ನನ್ನ ಅಭಿಮಾನಿಗಳು ಮುಖ್ಯ. ಅದಕ್ಕಾಗಿ ನಾನು ಈ ಕಾಯಕ ನಡೀತಾ ಇದೆ. ಒಂದು ಸಂತೋಷ, ಆನಂದ್ ಗುರುಜಿಯವರ ಕರೆಗೆ ಇಷ್ಟು ಜನ ಓಡಿ ಬರ್ತಾರಂದರೆ ಆನಂದ್ ಗುರುಜಿಯವರು ನಿಮ್ಮ ಹೃದಯದಲ್ಲಿ ಹೃದಯ ಮುಟ್ಟುವ ಮಾತು, ಅವರ ಕಾಯಕ ಅವರ ಕೆಲಸ ಅದು ನಿಮಗೆ ಅರ್ಥವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ನಾಳೆಗೆ ಸಂಪೂರ್ಣವಾಗಿ ಭಗವಂತನ ಆ ಒಂದು ದರ್ಶನದ ಆ ಒಂದು ವಿಭಾಗ ಸಂಪನ್ನವಾಗ್ತಾ ಇರತಕ್ಕಂಥದ್ದಿದೆ. ಇಷ್ಟು ದಿವಸದವರೆಗೂ ಕೂಡ 11 ದಿವಸಗಳ ಕಾಲ ಈ ಒಂದು ನಿರ್ಘಳ ಪ್ರಯಾಣದಲ್ಲಿ ಯಾರೆಲ್ಲ ದರ್ಶನವನ್ನು ಮಾಡಿದ್ದೀರಿ, ನಿಮಗೆ ಭಗವಂತನ ಅನುಗ್ರಹ ಇರಲಿ. ವ್ಯವಸ್ಥೆಗಳಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗಿ ಮನಸ್ಸಿಗೆ ನೋವುಂಟು ಮಾಡ್ಕೊಂಡಿರ್ತಕ್ಕಂಥವ್ರು, ತಮಗೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ದಯವಿಟ್ಟು ಯಾರೂ ಕೂಡ ನಿರಾಶಿತರಾಗಬೇಡಿ, ಯಾರೂ ಕೂಡ ಬೇಜಾರು ಮಾಡ್ಕೊಳ್ಬೇಡಿ. ನಿಮ್ಮ ಮಹರ್ಷಿ ಮಂದಿರ, ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರ ಶಕ್ತಿಗೆ ಮೀರಿ ಮಿತಿ ಮೀರಿ ವ್ಯವಸ್ಥೆಯನ್ನು ಮಾಡಿತ್ತು. ಆದರೆ ಜನಸ್ತೋಮ ಜಾಸ್ತಿ, ಜನಗಳು ಕೂಡ ಹೇಳಿದ ಮಾತು ಕೇಳಲಿಲ್ಲ. ಆ ಸಮಯದಲ್ಲಿ ಸ್ವಲ್ಪ ಅವ್ಯವಸ್ಥೆಗಳಾದ ಕಾರಣದಿಂದ ಒಂದಿಷ್ಟು ಬದಲಾವಣೆಗಳಾಯಿತು, ಒಂದಿಷ್ಟು ಪರಿಸ್ಥಿತಿಗಳು ಕೂಡ ವಿಕೋಪಕ್ಕೆ ಹೋಗೋಯಿತು. ದಯವಿಟ್ಟು ಯಾರೂ ಕೂಡ ಮನಸ್ಸಿಗೆ ನೋವುಂಟು ಮಾಡ್ಕೊಳ್ಬೇಡಿ. ಇನ್ನು ನಾಳೆ ಕಡೆಯ ದಿವಸ ಆಗಿರುವ ಕಾರಣದಿಂದ ಇನ್ನಷ್ಟು ಜನ ಬರ್ತಾರೆ. ನಾಳೆ ತಾವೆಲ್ಲರೂ ಕೂಡ ಬನ್ನಿ, ನಾನು ಬೇಡ ಅನ್ನೋದಿಲ್ಲ. ಆದರೆ ಯಾರ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ನಾನು ಎಂಬತಕ್ಕಂಥದ್ದನ್ನು ಪಕ್ಕದಲ್ಲಿಟ್ಟು, ತಾಳ್ಮೆ ಎಂಬತಕ್ಕಂಥದ್ದು ಆ ಒಂದು ಗೋಪುರವನ್ನು ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ಮಾತ್ರ ಭಗವಂತನ ದರ್ಶನಕ್ಕೆ ಬನ್ನಿ. ತಾಳ್ಮೆ ಇರಿ, ಆ ಕ್ಷಣಕ್ಕೂ ಕೋಪ ಮಾಡ್ಕೊಳ್ತಕ್ಕಂಥವ್ರು, ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತಕ್ಕಂಥವ್ರು, ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥವ್ರು, ದಯವಿಟ್ಟು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸಾಲಿಗ್ರಾಮದ ಒಂದು ಪ್ರದರ್ಶನ ಆಗುತ್ತೆ. ಆಗ ಟಿವಿನಲ್ಲೇ ತಾವು ದರ್ಶನ ಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡಿ. ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥದ್ದಾಗಲಿ, ಇಲ್ಲಿ ಬಂದು ತಮ್ಮ ಕೋಪ ತೋರಿಸ್ತಕ್ಕಂಥದ್ದಾಗಲಿ, ದರ್ಪ ತೋರಿಸ್ತಕ್ಕಂಥದ್ದಾಗಲಿ, ದಯವಿಟ್ಟು ಯಾರೂ ಕೂಡ ಮಾಡಬೇಡಿ. ಈ ಮಾತನ್ನು ಹೇಳಬೇಕಾದ್ರೂ ಕೂಡ ಮನಸ್ಸಿಗೆ ನೋವಾಗ್ತದೆ. ಯಾಕೆ ಅಂದರೆ ಈ 11 ದಿನಗಳ ಕಾಲ ನಾವು ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಜನನ ಕಂಟ್ರೋಲ್ ಮಾಡಿ ಸುಸ್ತಾಗಿರ್ತಕ್ಕಂಥದ್ದು ಒಂದು ರೀತಿ, ಆದರೆ ಇರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಬದಲಾಗಿರತಕ್ಕಂಥದ್ದನ್ನು ರಾತ್ರಿ 3-5 ಗಂಟೆವರೆಗೂ ಕೂಡ ವ್ಯವಸ್ಥೆಯನ್ನು ರೆಡಿ ಮಾಡ್ತಕ್ಕಂಥದ್ದು ಮತ್ತೊಂದು ಪ್ರಯಾಸ. ನಾವು ಕಷ್ಟಪಟ್ಟು ರೆಡಿ ಮಾಡಿರ್ತೀವಿ, ಜನಗಳು ಬಂದು ಎಲ್ಲವನ್ನೂ ಕೂಡ ತುಳಿದು ಎಲ್ಲ ಹಾಳು ಮಾಡಿ ಎಲ್ಲ ಹತ್ತಿಗಿಟ್ಟಿರ್ತಾರೆ. ಆ ಸಮಯದಲ್ಲಿ ಅದಾದ ಮೇಲೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ವ್ಯವಸ್ಥೆ ಸಿಗೋದಿಲ್ಲ. ಕೋಪ ಮಾಡ್ಕೊಳ್ತೀರಿ, ಬೇಜಾರು ಮಾಡ್ಕೊಳ್ತೀರಿ, ಅವಚ್ಚ ಶಬ್ದಗಳಲ್ಲಿ ಬೈತೀರಿ. ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು, ವ್ಯವಸ್ಥಾಪಕ ಸಮಿತಿ, ನಿನ್ನೆ ನಿಜವಾಗಲೂ ವ್ಯವಸ್ಥಾಪಕ ಸಮಿತಿ ಬಹಳ ಬೇಜಾರು ಮಾಡಿಕೊಂಡು ಗುರುಜಿಯವ್ರಿಗೆ ಬಂದು ಹೇಳ್ತಾ ಇದ್ರು, ನನಗೂ ಬಂದು ಹೇಳ್ತಾ ಇದ್ರು, ಇಲ್ಲ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ತೀರ್ಥವನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬಿಡಿ, ಅನ್ನಪ್ರಸಾದವನ್ನು ಕೂಡ ನಾವು ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿದ್ರು. ಗುರುಜಿ ಒಂದೇ ಮಾತು ಹೇಳಿದ್ರು, ದಯವಿಟ್ಟು ಅಂತ ಕೆಲಸ ಮಾಡಬೇಡ್ರಿ, ಅನ್ನಪ್ರಸಾದ ಹೋಗಬೇಕು, ನಿರಂತರವಾಗಿ ನಡಿಬೇಕು ಅಂತ ಹೇಳಿ ಶಕ್ತಿಗೆ ಮಿತಿ ಮೀರಿ ಗುರುಜಿಯವರು ಕೂಡ ಆ ಒಂದು ಶ್ರಮಕ್ಕೆ ಇಳಿದುಬಿಟ್ರು. ನಿಜಕ್ಕೂ ಅದೆಲ್ಲವನ್ನು ಕೂಡ ನೋಡಿದಾಗ ಆ ಕ್ಷಣ ನಮಗದು ಸಂತೋಷವೇ.
ಯಾಕೆಂದ್ರೆ ನಾವೆಲ್ಲರ ಅಪೇಕ್ಷೆ ಇದು ಭಗವಂತನ ದರ್ಶನ ಭಕ್ತಾದಿಗಳು ಮಾಡಬೇಕು ಅಂತ ಹೇಳಿ ನಾಳೆ ಕಡೆಯ ಅಂದರೆ ಸಂಪನ್ನವಾಗ್ತಾ ಇರ್ತಕ್ಕಂಥದ್ದಿದೆ. ಬರ್ತಕ್ಕಂಥವ್ರು ತಾಳ್ಮೆ ಸಹನೆ ಸೌಜನ್ಯತೆಯಿಂದ ಬಂದು ಭಗವಂತನ ದರ್ಶನವನ್ನು ಮಾಡ್ಕೊಳ್ಳಿ. ಜನ ಜಾಸ್ತಿ ಇರೋದರಿಂದ ಸ್ವಲ್ಪ ಅವ್ಯವಸ್ಥೆಗಳಾಗ್ಬೋದು, ಮನಸ್ಸಿಗೆ ಹಾಕ್ಕೊಂಡು ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದಾಗಲಿ ಶುಭವಾಗಲಿ. ಗುರುಗಳ ಇನ್ನು ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಳ್ಬೇಕು. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಈಗ ನಮಗೆ ಪಂಚಾಂಗ ಶ್ರವಣವನ್ನು ಖಂಡಿತ ಬಹಳ ತೂಕವಾದಂಥ ಒಂದು ಮಾತನ್ನು ಕೇಳಿ ಬಹಳ ಆನಂದ ಆಯಿತು. ಆದರೆ ಒಂದು ಸಂತೋಷ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ನಮ್ಮಲ್ಲಿರ್ತಕ್ಕಂಥ ಆ ದೈವಶಕ್ತಿ, ಆ ದೇವರ ಆ ಸಾಲಿಗ್ರಾಮದ ಪವಾಡ ಇಷ್ಟು ನಡೆಯುವಾಗ ನೀವು ನಂಬ್ತಿರೋ ಬಿಡ್ತಿರೋ ಬಹುಶಃ ನಮ್ಮ ಕ್ಯಾಮ್ರಾ ಕಣ್ಣುಗಳಲ್ಲಿ ಇರುತ್ತದು, ಇಲ್ಲ ಅಂತಿಲ್ಲ. ನಿನ್ನೆ ಕ್ರೈಸ್ತ ಬಾಂಧವರು ಮುಸ್ಲಿಂ ಬಾಂಧವರು ಸಹಿತ ಬಂದಿದ್ದಾರೆ. ಮುಸ್ಲಿಂ ಬಾಂಧವರು ಬಂದು ಮಣ್ಣನ್ನು ತಗೊಂಬಂದು ಅವರ ಸಮಸ್ಯೆಗಳನ್ನು ಭಗವಂತನ ತಿಟ್ಟಿದ್ದಾರೆ. ಅಂದರೆ ನಾವು ಈ ಭಾರತೀಯರು ಅದನ್ನು ಅರ್ಥ ಮಾಡ್ಕೊಳ್ಳಿ, ಒಂದಷ್ಟು ಜನ ಮುಸ್ಲಿಂ ಅಂತಲೋ, ಒಂದಷ್ಟು ಜನ ಕ್ರೈಸ್ತರಂತಲೋ, ಒಂದಷ್ಟು ಜನ ನಾವು ಹಿಂದೂಗಳಂತಲೋ ನಾವು ನಮಗೆ ನಾವು ಅಂದುಕೊಳ್ತಾ ಇದ್ದೀವಿ. ನಮ್ಮೊಳಗಡೆ ದೇವರೊಬ್ಬ ಇದ್ದಾನೆ, ಸಬ್ಕ ಮಾಲಿಕ್ ಏಕ ಅಂತೇಳಿ ನಂಬಿರ್ತಕ್ಕಂಥವ್ರು ಯಾವತ್ತೂ ಜಾತಿ ಭೇದ ಇಲ್ಲ. ಹಾಗೆ ಎಲ್ಲರೂ ಬಂದು ಒಂದು ವಿಶೇಷವಾದಂಥ ಶಕ್ತಿಯಲ್ಲಿದೆ ಅಂಥೇಳಿ ನಂಬಿ ಬರುವಾಗ ತಾಳ್ಮೆ ಕಳ್ಕೊಳ್ತಕ್ಕಂಥವ್ರು, ಮುಂಗೋಪದಲ್ಲಿರ್ತಕ್ಕಂಥವ್ರು, ಮೂಗಿಂತದಲ್ಲಿ ಕೋಪ ಇರ್ತಕ್ಕಂಥವ್ರು, ನೀವಿಲ್ಲೇ ಬಂದು ಹೀಗೆ ಅಂದರೆ ಇನ್ನು ಮನೆಗಳಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ಅವ್ರೇನು ಕರ್ಮ ಅನುಭವಿಸ್ಬೇಕಪ್ಪ, ಅದೇ ನನಗೆ ಅರ್ಥವಾಗಲ್ಲ. ಅದಕ್ಕಾಗಿ ಶ್ರೀನಿವಾಸ ಮನವಿ ಮಾಡಿದಾಗೆ ನಾನು ಸಹಿತ ಮನವಿ ಮಾಡ್ತಿದ್ದೆ. ಇದು ಬರೀ ಶ್ರೀನಿವಾಸ ಮಾತ್ರ ಅಲ್ಲ, ನಿಮ್ಮ ಆನಂದ್ ಗುರುಜಿರು ಅದನ್ನು ಹೇಳೋದು. ತಾಳ್ಮೆ ಇದ್ದು ಸಮಾಧಾನ ಇದ್ದು ನಾವು ಭಗವಂತನ ದರ್ಶನ ಕೊಡ್ತೀವಿ, ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ನಾವು ದೇವರ ದರ್ಶನ ಮಾಡಿಕೊಂಡೇ ಬರೋಣ ಅನ್ನೋ ಮನಸ್ಸಿದ್ದರೆ ಬಂದು ಅಲ್ಲಿ ನಾವು ಸಹಿತ ಒಂದು ಸ್ವಲ್ಪ ಲೈನ್ ಕಳಿಸೋದು, ಅಥವಾ ಒಂದು ಪ್ರಸಾದ ಕೊಡೋದು, ಅಥವಾ ಒಂದು ಶುದ್ಧಿ ಮಾಡೋದು, ಅಥವಾ ಒಂದು 10 ನಿಮಿಷ ನಿಂತು ಬೇರೊಬ್ಬರಿಗೆ ಅನುಕೂಲವಾಗಿ ನಾವು ನಡ್ಕೊಳ್ಳೋವಂಥದ್ದು, ಒಂದು ಸೇವೆ ಮಾಡಲಿಕ್ಕೆ ಬರ್ತೀನಿ, ದೇಹ ದಂಡಿಸಿ ಕೆಲಸ ಮಾಡಿದ್ರೆ ದೇವರು ಬೇಗ ಒಲಿತಾನೆ ಅಂತಕ್ಕಂಥ ಮನಸ್ಸು ನಿಮಗಿದ್ದರೆ ನಾಳೆ ಸಂಪನ್ನವಾಗತಕ್ಕಂಥ ಶುಕ್ರವಾರದ ಶುಭ ಸಂಧ್ಯಾಕಾಲ, ಶುಭ ಸಂಧ್ಯಾಕಾಲ ನಾಳೆ ಸಂಪನ್ನ, ನಾಳೆ ಸಂಪೂರ್ಣವಾಗಿ ದೇವರ ದರ್ಶನ ಸಂಪನ್ನವಾಗುತ್ತೆ, ಅಂದರೆ ಸಂಪೂರ್ಣ ಮುಗಿಯುತ್ತೆ. ಅದಾದ ನಂತರ ದೇವರನ್ನು ಒಳಗಡೆ ಕರ್ಕೊಂಡು ಹೋಗ್ತೀವಿ. ಅದಾದ ಮೇಲೆ ಅದು ಜವಾಬ್ದಾರಿ ಎಲ್ಲಿ ಸೇರಬೇಕು ಅಲ್ಲಿ ಸೇರುತ್ತೆ. ನಾಳೆ ಸಂಜೆ ಇದೇ ಬರ್ತಕ್ಕಂಥ 23ನೇ ತಾರೀಕು 23/6/2023 ಸಂಜೆ 6:00 ಮಹಾಮಂಗಳಾರತಿ ಆಗುತ್ತೆ. 6:00 ಅಂದರೆ ಬಹುಶಃ 7 ಆಗ್ಬೋದು 8 ಆಗ್ಬೋದು. ಆದರೆ ಅದಾದ ನಂತರ ಸ್ವಾಮಿನ ಒಮ್ಮೆ ಒಳಗಡೆ ಕರ್ಕೊಂಡೋದ ನಂತರ ಪುನಃ ದರ್ಶನ ಸಿಗ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಅದಕ್ಕಾಗಿ ನಾಳೆಗೆ ಸಂಪನ್ನವಾಗುವಂಥ ಕಾರ್ಯಕ್ರಮ ಎಲ್ಲರೂ ಮನಸ್ಸಲ್ಲಿಟ್ಕೊಳ್ಳಿ, ಒಳ್ಳೆಯದಾಗಲಿ ಶುಭವಾಗಲಿ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಲಲಿತಾಂಬಿಕಾಯ ನಮಃ, ದುರ್ಗಾ ಪರಮೇಶ್ವರೀ ನಮಃ, ಚಕ್ರೇಶ್ವರೀ ನಮಃ, ಅನುಗ್ರಹ ಪ್ರಸಾದ ಪ್ರಸೀದ 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 ಲಕ್ಷ್ಮೀನಾರಾಯಣಾಭ್ಯ ನಮಃ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ 22/6/2023 ಇವತ್ತು 22 ನಾಳೆ 23 ನಾಳೆ ಸಂಜೆಗೆ ಸಂಪನ್ನವಾಗುತ್ತೆ. ನಾಳೆ ಒಂದು ದಿವಸ ಮಾತ್ರ ದರ್ಶನಕ್ಕೆ ವ್ಯವಸ್ಥೆ ಇದೆ. ನಾಳೆಗೆ ದರ್ಶನ ಸಂಪನ್ನವಾಗೋದ್ರಿಂದ ತಾವು ದರ್ಶನ ಮಾಡ್ತಕ್ಕಂಥವ್ರು ಇವತ್ತು ಮತ್ತು ನಾಳೆಗೆ ಮಾತ್ರ ಅವಕಾಶ ಇರುತ್ತೆ. ತಾಳ್ಮೆ ಇರೋರು ಮಾತ್ರ ಬಂದು ದರ್ಶನ ಮಾಡಿ, ಇಲ್ಲ ನಮಗೆ ತಾಳ್ಮೆ ಕಳ್ಕೊಂಬಿಡ್ತೀವಿ, ನಮ್ಮ ಕೈಲಿ ಆಗೋದಿಲ್ಲ, ಅಲ್ಲಿ ಬಂದರೆ ಆವೇಶಕ್ಕೊಳಗಾಗ್ಬಿಡ್ತೀವಿ ಅಂದರೆ ತಾವು ಮನೆಯಲ್ಲೇ ಕೂತು ಸಾಲಿಗ್ರಾಮ ದರ್ಶನ ಮಾಡ್ಕೊಳ್ಳಿ. ಸದ್ಯದಲ್ಲೇ ಪುನಃ ನಮ್ಮ ಈ ಕಾರ್ಯಕ್ರಮಗಳೆಲ್ಲವೂ ಸಹಿತ ಟೆಲಿಕಾಸ್ಟ್ ಆಗುತ್ತೆ, ಚಿತ್ರೀಕರಣ ಆಗಿದೆ, ಅದು ಜೀ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ. ದರ್ಶನ ಮಾಡಿ, ಒಳ್ಳೆಯದಾಗಲಿ. ಇನ್ನು 22/6/2023 ಇವತ್ತು ಗುರುವಾರ, ಚತುರ್ಥಿ ಇರತಕ್ಕಂತಹದ್ದು, ಜೊತೆಗೆ ಆಶ್ಲೇಷ ನಕ್ಷತ್ರ ಇರತಕ್ಕಂಥದ್ದು ಇವತ್ತು ಬಹಳ ವಿಶೇಷವಾಗಿದೆ. ನಿಮ್ಮೆಲ್ಲರಿಗೂ ಸಹಿತ ಭಗವಂತನ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಶುಭವಾಗಲಿ. ನನ್ನ ಮನಸ್ಸಲ್ಲಿ ಒಂದಿತ್ತು, ಅದನ್ನು ಹೇಳ್ತೇನೆ ಕೇಳಿ. ಆಶ್ಲೇಷ ನಕ್ಷತ್ರವಾದ್ದರಿಂದ ಆಶ್ಲೇಷ ನಕ್ಷತ್ರ, ಮೂಲಾ ನಕ್ಷತ್ರ ಮತ್ತು ಈ ಒಂದು ಧನಿಷ್ಠ ನಕ್ಷತ್ರ, ಇಂತಹ ಕೆಲವು ನಕ್ಷತ್ರಗಳಿಗೆ ಒಂದಷ್ಟು ಕುಜದೇಶೆಯಿಂದ ಅಥವಾ ನಾಗನ ಸಮಸ್ಯೆಗಳಿಂದ, ನಾಗದೇವರ ಒಂದು ತೊಂದರೆಯಿಂದ ಮದುವೆ ಮತ್ತು ಮನೆತನ, ಮನಸ್ಸಲ್ಲಿರ್ತಕ್ಕಂಥ ನೋವು ಇದು ದೂರ ಆಗಲಿಕ್ಕೋಸ್ಕರ ಒಂದು ಬೃಹತ್ ಮಟ್ಟದ ಸಾಲಿಗ್ರಾಮ, ಅಂದರೆ ಒಂದು ನಾಗ ಸಾಲಿಗ್ರಾಮ, ಒಂದು ಭೂವರಹ ಸಾಲಿಗ್ರಾಮ ಎರಡಿದೆ ಅಂತ ನಿಮಗೆ ತಿಳಿಸಿದ್ದೆ. ನಾನು ಅವರನ್ನು ರಿಕ್ವೆಸ್ಟ್ ಮಾಡಿ ಇನ್ನೊಂದು 10 ದಿವಸನೋ ಅಥವಾ ಈ ಸದ್ಯಕ್ಕಲ್ಲ, ಇನ್ನೊಂದು 2 ತಿಂಗಳು ದಾಟದ ಮೇಲೆ ಒಂದು ನಾಗ ಸಾಲಿಗ್ರಾಮ ತರೋಣ ಅಂತ ಯೋಚನೆ ಮಾಡಿದ್ದೆ. ನಾನು ತಂದು ಕನಿಷ್ಠ ಪಕ್ಷ ಒಂದಷ್ಟು ಜನಕ್ಕೆ ಈ ಮೂಲ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಕೆಲವು ಅಗ್ನಿ ನಕ್ಷತ್ರಗಳು, ಕೆಲವು ಸಮಸ್ಯೆ ಇರೋ ನಕ್ಷತ್ರಗಳನ್ನು ಆಲೋಚನೆ ಮಾಡಿ ಅಂತಹ ಭಕ್ತರಿಗೆ ಏನಾದರೂ ಒಂದು 2 ದಿವಸ ಕಾರ್ಯಕ್ರಮ ಮಾಡಿ ಅವರ ಸಮಸ್ಯೆ ದೂರ ಆಗಲಿಕ್ಕೆ ಆ ಒಂದು ನಾಗ ಸಾಲಿಗ್ರಾಮವನ್ನು ತರಿಸೋಣ ಅಂತ ಅಂದ್ಕೊಂಡಿದ್ದೆ. ಈಗ ನಾಗ ಸಾಲಿಗ್ರಾಮ ಅಲ್ಲ, ಜನ ಈ ತರಹ ಕಾರ್ಯಕ್ರಮಕ್ಕೆ ಬಂದಾಗ ತಾಳ್ಮೆ ಕಳ್ಕೊಳ್ಳೋದು ನೋಡಿದ್ರೆ ಒಂಥರ ಭಯನೇ ಆಗುತ್ತೆ. ಕಾರ್ಯಕ್ರಮ
ಕಾರ್ಯಕ್ರಮ ಮಾಡೋದು ತುಂಬ ದೊಡ್ಡ ಕೆಲಸ, ಹುಡುಗಾಟದ ಕೆಲಸ ಅಲ್ಲ. ಮನೆಯಲ್ಲೊಂದು ಮದುವೆನೋ ಮುಂಜಿನೋ ನಾಮಕರಣನೋ ಗೃಹಪ್ರವೇಶನೋ ಅಥವಾ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆನೋ ಮಾಡಿದಾಗ 20-30 ಜನ ಬಂದ್ಬಿಟ್ರೆ ಅಕ್ಕಿನ ಹೋಗಿ ಇಮ್ಮಿಡಿಯೇಟಾಗಿ ಇನ್ನೊಂದು ಮೂಟೆ ಅಕ್ಕಿ ತೊಗೊಂಬ ಅಂದಾಗ ಪದರುಗುಟ್ಟು ಅಂತ. ಅಲ್ಲಿ ಯಾರೋ ಬಂದು ಹೇಳ್ತಾರೆ ಗುರುಗಳೇ ಒಬ್ಬರು, ಮಾತು ಕೇಳಿದಾಗ ಎಲ್ಲೋ ಒಂದು ಕಡೆ ನನಗೊಂದು ರೀತಿ ಬೇರೆ ರೀತಿ ಅನುಭವ ಆಯಿತು. ತಿರುಪತಿ ಥರ ವ್ಯವಸ್ಥೆ ಮಾಡೋಕ್ಕಾಗಲ್ವೇನ್ರಿ ನಿಮಗೆ ಅಂತ ಕೇಳಿಬಿಟ್ರು. ತಿರುಪತಿ ಥರ ಫಂಡ್ಸು ದುಡ್ಡು ಕಾಸು ಇದ್ದರೆ ಮಾಡ್ಬೋದು. ಕಟ್ಟಿರ್ತಕ್ಕಂಥ ಯಾರೋ ಪುಣ್ಯಾತ್ಮ ತಂದುಕೊಟ್ರೆ ಸರ್ವೆ ಮರಗಳೆಲ್ಲ ಮುರಿದು ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಬ್ಯಾರಿಕೇಡ್ಸ್ ಎಲ್ಲ ಮುರಿದು ಬೆಂಡಾಗೋಗಿದೆ. ಈಗ ಆ ಕಬ್ಬಿಣದ ಬ್ಯಾರಿಕೇಡ್ಸನ್ನು ರೆಡಿ ಮಾಡಿಕೊಡ್ಬೇಕು ಅಂದರೆ ತಿರುಗಿ ನಾನು ಟ್ಯಾಕ್ಸ್ ನನ್ನ ಕೈಯಿಂದ ಕಟ್ಟಬೇಕು. ಇರಲಿ, ಏನಾದರೂ ಆಗಲಿ, ದೇವರ ದರ್ಶನ ಮಾಡಿದಿರಿ, ನೀವೆಲ್ಲ ಚೆನ್ನಾಗಿರಬೇಕು, ಒಳ್ಳೆಯದಾಗಲಿ. ಗುರುಗಳೇ ಇನ್ನು ರಾಶಿಫಲವನ್ನು ಪ್ರಾರಂಭ ಮಾಡಬೇಕು ಗುರುಗಳು. ಖಂಡಿತ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶ್ರಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಶ್ರದ್ಧೆಯಿಂದ ಮಾಡಿದಂಥ ಕಾಯಕ ಶೀಘ್ರ ಫಲವನ್ನು ಕೊಡುತ್ತೆ. ಹಾಗೆ ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರು ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಅಥವಾ ಒಂದಿಷ್ಟು ಕಡಲೆಕಾಳನ್ನು ಅಥವಾ ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು, ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳನ್ನು ಮಾಡಿಕೊಳ್ತೀರಿ. ಎಲ್ಲವೂ ತಾಳ್ಮೆ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಸ್ವಲ್ಪ ಜೋಪಾನ, ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ, ಸರಿ ತಪ್ಪುಗಳ ಆಲೋಚನೆ ಮಾಡಿ ತೀರ್ಮಾನ ತಗೊಳ್ಳಿ. ಯಾಕೆಂದರೆ ಆ ಕ್ಷಣದ ತೀರ್ಮಾನ ವ್ಯತ್ಯಾಸ ಆಗ್ಬೋದು, ಸಮಸ್ಯೆ ತರ್ಬೋದು. ಅದಕ್ಕಾಗಿ ಕೆಲವಷ್ಟು ಜವಾಬ್ದಾರಿ ಇರಬೇಕು. ಅದಕ್ಕಿಂತ ಮುಖ್ಯವಾಗಿ ಬೆಲೆ ಬಾಳುವ ವಸ್ತುಗಳ ಕಡೆ ಒಂದಿಷ್ಟು ಗಮನ ಇರಲಿ. ಯಾಕೆಂದರೆ ಕೆಲವಷ್ಟು ವಸ್ತುಗಳನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಜೋಪಾನ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿ ತಂದುಕೊಳ್ತೀರಿ. ನಿಮ್ಮ ಸ್ಥಾನಮಾನಕ್ಕೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ಜೋಡಿಸ್ಕೊಳ್ತೀರಿ. ಅದಕ್ಕಿಂತ ಮುಖ್ಯವಾಗಿ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಸಾಕಷ್ಟು ಅದೃಷ್ಟವನ್ನು ಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನುವಿನಿಂದ ಒದ್ದಾಡ್ತೀರಿ. ಬೆನ್ನುವು ಅಥವಾ ಆರೋಗ್ಯದಲ್ಲಿ ಸಣ್ಣಪಟ್ಟ ವ್ಯತ್ಯಾಸ ಆಗ್ಬೋದು, ಅದನ್ನು ಸರಿಪಡಿಸ್ಕೊಳ್ಳಿ. ಇದರಿಂದ ಒಳಿತನ ಕಾಣ್ತೀರಿ. ಮಾಡುವ ಪ್ರತಿಯೊಂದು ಕಾಯಕವೂ ಹೆಚ್ಚಿನ ಫಲದಲ್ಲಾಗಿರಲಿ. ಮಹಾಗಣಪತಿ ಅನುಗ್ರಹ ಸದಾ ನಿಮಗಿರಲಿ, ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಸಾಧ್ಯವಾದಷ್ಟು ಮೌನದಿಂದ ಇರ್ತಕ್ಕಂಥದ್ದೇ ಕರೆಕ್ಟು. ಯಾಕೆಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ರೌದ್ರ ಆಗ್ತೀರಿ. ಎದುರುಗಡೆ ಇರ್ತಕ್ಕಂಥವ್ರನ್ನ ನಿಂದನೆ ಮಾಡ್ತೀರಿ ಮತ್ತು ಅವರಿಂದ ನೀವೊಂದು ಮಾತನ್ನು ಕೇಳಬೇಕಾದ ಪರಿಸ್ಥಿತಿ ಎದುರಾಗತ್ತೆ. ಇದರ ಮಧ್ಯದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸನ್ನು ನೊಂದುಕೊಂಡು ಆಗಬೇಕಾಗಿರ್ತಕ್ಕಂಥ ಒಳ್ಳೆಯ ಕೆಲಸವನ್ನು ನೀವೇ ನಿಮ್ಮ ಕೈಯಾರ ಬಿಟ್ಬಿಡ್ತೀರಿ. ಅದಕ್ಕೋಸ್ಕರ ಸಮಾಧಾನ ಇರಬೇಕು, ತೃಪ್ತಿ ಇರಬೇಕು. ಇದರೆರಡರ ಮಧ್ಯದಲ್ಲಿ ಮಾಡೋ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆ ಹೇಗಿರುತ್ತೆ? ನೀವು ಮಾಡುವ ಕೆಲಸ ಅತ್ಯದ್ಭುತವಾಗಿರಬೇಕು. ಅದಕ್ಕಾಗಿ ನೀವು ಚಿಂತನೆ ಮಾಡಬೇಕು. ಲಕ್ಷ್ಮೀನಾರಾಯಣ ಪ್ರಾರ್ಥನೆ ಮಾಡಿ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಆತ್ಮಿಕ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಹೆಚ್ಚು ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ತಾಯಿ ದುರ್ಗೆಯ ಆರಾಧನೆ ಮಾಡೋದು ಮತ್ತಷ್ಟು ಉಳಿತು. ಕರ್ಕಾಟಕ ರಾಶಿಯವರು ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಹೀಗೆ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಿಷ್ಟು ಲಾಭವನ್ನು ಗಳಿಸಿರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಗಳಿಸಿರಿ. ಕೋರ್ಟು ಕಚೇರಿ ನ್ಯಾಯಸ್ಥಾನ ಅಥವಾ ಏನಾದರೂ ಅಂತ ತಕರಾರಿದ್ದರೂ ಅದಕ್ಕೊಂದು ಒಳ್ಳೆಯ ಸರಿಯಾದಂಥ ಮಾರ್ಗವನ್ನು ತಂದುಕೊಳ್ತೀರಿ. ಗುರುವಿನ ಅನುಗ್ರಹ ಭಾಳ ಚೆನ್ನಾಗಿರೋದ್ರಿಂದ ಗುರುವಿನ ಆಶ್ರಯದಲ್ಲಿ ತಾವು ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಮಧ್ಯಾಹ್ನ 12-20 ತನಕ ಸಾಕಷ್ಟು ಅದೃಷ್ಟದ ಫಲ ಅಂದರೂ ತಪ್ಪಾಗೋದಿಲ್ಲ. ಇನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ. ಸಂಧ್ಯಾಕಾಲದಲ್ಲಿ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಏನಾದರೂ ಆಹಾರವನ್ನು ಉಣಬಡಿಸಿ ಒಳ್ಳೆಯ ಕಾಯಕವನ್ನು ನೀವು ಚಿಂತನೆ ಮಾಡಿದ್ರೆ ನಿಮ್ಮ ಫಲ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ.
ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆಯೂ ಇರಲಿ, ಜೊತೆಗೆ ಎಲ್ಲಾದರೂ ಇರುವೆಗೂಡಿದರೆ ಆ ಇರುವೆಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸುವಂಥ ಕಾಯಕ ಮಾಡಿದ್ರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿ ಕನ್ಯಾಲಗ್ನ, ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನ ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ತಂದುಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಂದಷ್ಟು ಜನಕ್ಕೆ ಆರೋಗ್ಯ ಸಮಸ್ಯೆಯು ಎಡಗಾಲು ಮೊಣಕಾಲು ನೋವು ಬರತಕ್ಕಂಥದ್ದು, ಕಾಲು ಜೋಮ್ ಬರತಕ್ಕಂಥದ್ದು, ನರನಾಡಿಗಳಲ್ಲಿ ವ್ಯತ್ಯಾಸ ಆಗುವಂಥದ್ದು, ಅರ್ಧ ತಲೆನೋವಿಂದ ಒದ್ದಾಡತಕ್ಕಂಥದ್ದು, ಇದು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಕನ್ಯಾರಾಶಿಯವರಿಗಿದೆ. ಆದರೆ ವ್ಯವಹಾರ, ಆಫೀಸು, ಕೆಲಸ ಮಾಡೋ ಕಡೆ ಇರತಕ್ಕಂಥ ಸ್ಥಾನಮಾನ ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಏನೇ ಕಾಯಕ, ಏನೇ ಕೆಲಸ ಮಾಡಬೇಕಾದರೂ ಮಾಡುವ ಕಾಯಕವನ್ನು ಅತ್ಯದ್ಭುತವಾದಂಥ ರೀತಿಯಲ್ಲಿ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ಯೋಗ ಫಲ ನಿಮ್ಮದಾದ್ದರಿಂದ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ, ತುಲಾಲಗ್ನ, ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಸ್ಥಾನಮಾನ, ಅನುಕೂಲವಾದಂತಹ ಕೆಲಸಗಳು, ಭೂಮಿಗೆ ಸಂಬಂಧಪಡತಕ್ಕಂಥ ವ್ಯವಹಾರ, ಜೊತೆಗೆ ಉದ್ಯೋಗದಲ್ಲಿ ಒಂದು ಪ್ರಗತಿ, ಹೊಸದಾಗಿ ಮಾಡುವಂಥ ಕೆಲಸಕ್ಕೆ ಮತ್ತಷ್ಟು ಲಾಭ, ಮನುಷ್ಯನ ಗ್ರಹಗತಿಗಳಲ್ಲಿ ಬದಲಾವಣೆ ತಂದಾಗ ಇವೆಲ್ಲವೂ ಸಾಧ್ಯವಾಗುತ್ತೆ. ಇಂತಹ ಸಮಯದಲ್ಲಿ ಸ್ವಾಮಿಗೆ ತುಳಸಿಯಿಂದ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡಿಸ್ಕೊಳ್ಳೋದ್ರಿಂದ, ಜೊತೆಗೆ ತುಳಸಿ ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಉದ್ದರಣೆ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥ ಮಹಿಳೆಯರು ಇವತ್ತು ಮೌನದಿಂದಿರ್ತಕ್ಕಂಥದ್ದು ಒಳ್ಳೆಯದು, ಯಾರೊಬ್ಬರನ್ನು ಮಾತಾಡಿದ್ರೂ ಸಹಿತ ವ್ಯಾಜ್ಯಕ್ಕೆ ದಾರಿಯಾಗುತ್ತೆ. ಹಾಗೆ ಮಾಡುವ ಕೆಲಸ ಅಷ್ಟು ಯಶಸ್ಸಾಗಿರ್ತಕ್ಕಂಥದ್ದಲ್ಲ, ಇದು ಹೆಣ್ಣುಮಕ್ಕಳು ಬಹಳ ಜೋಪಾನವಾಗಿರಬೇಕು. ಆದರೆ ಪುರುಷರಿಗೆ ಇವತ್ತು 2:00 to 6:20 2:00 to 6:20 ಬಹಳ ಒಳ್ಳೆ ಕಾಲ, ಒಳ್ಳೆ ಸಮಯ. ಈ ಸಮಯದಲ್ಲಿ ತಾವು ಅಂದುಕೊಂಡಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಅದಕ್ಕೆ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಳುವಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮೌನದಿಂದಿದ್ದಿರತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ನಿಮ್ಮ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಮನಸ್ಸು ಸ್ವಲ್ಪ ಚಂಚಲತೆ ಆಗ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಅಸಮಾಧಾನಕ್ಕೆ ನೀವು ತುತ್ತಾಗುವಂಥ ಪರಿಸ್ಥಿತಿ ಎದುರಾಗುವಂಥದ್ದು, ತುಂಬ ಬೆನ್ನುವಿಂದ ಒದ್ದಾಡ್ತಕ್ಕಂಥದ್ದು, ಆರೋಗ್ಯ ಸರಿಯಿಲ್ದಿರ ಒದ್ದಾಡ್ತಕ್ಕಂಥದ್ದು, ಅಥವಾ ಬೇರೆಲ್ಲ ಟೆನ್ಷನಿಂದ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿ ಮಾಡಲಿಕ್ಕೆ ಆಗದಿರೋ ಇರತಕ್ಕಂಥದ್ದು, ಇವೆಲ್ಲವೂ ಆಗ್ಬೋದು. ಆದರೆ ಏನೇ ಇಂಥ ಸಮಸ್ಯೆ ಬಂದರೂ ಸಮಸ್ಯೆಗೊಂದು ಪರಿಹಾರವನ್ನು ಆಗಿಂದಾಗಲೇ ಹುಡುಕೊಳ್ಬೋದು. ಸಮಸ್ಯೆಗೊಂದು ಪರಿಹಾರ ಇದ್ದೇ ಇದೆ, ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇದೆ, ಮಾಡುವ ಕೆಲಸದಲ್ಲಿ ಮತ್ತಷ್ಟು ಯಶಸ್ಸಿದೆ, ತೃಪ್ತಿಕರವಾದಂಥ ಬದುಕನ್ನು ಕಾಣುವಂಥ ಯೋಗ ಫಲ ನಿಮ್ಮದಾಗತ್ತೆ. ಹಾಗಾಗಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಹಿರಿಯರ ಆಶೀರ್ವಾದ ತಗೊಳ್ಳಿ. ಸಾಧ್ಯವಾದಷ್ಟು ನಾನು ಎಂಬತಕ್ಕಂಥ ಪದವನ್ನು ದೂರವಿಟ್ಟು ನಾವೆಲ್ಲ ಎಂಬತಕ್ಕಂಥ ಪದದಲ್ಲಿ ನೀವು ಮುನ್ನಡೆದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ, ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಗುರುವಿನ ಆಸ್ಥಾನ ಚೆನ್ನಾಗಿದೆ, ಶುಕ್ರನ ಅನುಗ್ರಹ ಇದೆ. ಹಣಕಾಸಿನಲ್ಲಿ ಪರವಾಗಿಲ್ಲ, ವ್ಯಾಪಾರದಲ್ಲಿ ಪರವಾಗಿಲ್ಲ, ವ್ಯವಹಾರಗಳಲ್ಲಿ ಪರವಾಗಿಲ್ಲ, ಅಂದುಕೊಂಡಷ್ಟು ಲಾಭವನ್ನು ತಂದುಕೊಳ್ಳುವಂಥ ಯೋಗ ಫಲ ಪರವಾಗಿಲ್ಲ. ಆದರೆ ಬೇಡವಾದ ವಿಚಾರಗಳ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇರ್ತೀರಿ, ಅದರ ಬಗ್ಗೆ ಸ್ವಲ್ಪ ಸೂಕ್ತವಾಗಿ ಆಲೋಚನೆ ಮಾಡಿ. ಹಾಗೆ ನೀವು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ವಿಷ್ಣುದೇವರ ಸಾನ್ನಿಧ್ಯಕ್ಕೆ ಹೋಗಿ ಅಥವಾ ಗುರುವಿನ ಸಾನ್ನಿಧ್ಯಕ್ಕೆ ಬನ್ನಿ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುಗಳ ಆಶೀರ್ವಾದ ಪಡೆಯೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಧನುರಾಶಿಯವರೆಗೂ ರಾಶಿ ಫಲವನ್ನು ತಿಳ್ಕೊಂಡಿದ್ವಿ. ಗುರುಗಳೇ, ಈಗ ಮತ್ತೆ ಮಕರ ರಾಶಿಯಿಂದ ರಾಶಿ ಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ಧರ್ಮ ಕಾರ್ಯಗಳು, ದೇವತಾ ದರ್ಶನ, ಪುಣ್ಯಕಾರ್ಯ, ಪುಣ್ಯ ದೇವಾಲಯಗಳು ಮತ್ತು ದೇವರ ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥ ಪ್ರಸಾದ, ಅಲ್ಲಿ ನಿಮ್ಮ ಕೈಲಾದಷ್ಟು ಸೇವೆ, ಇದೆಲ್ಲವನ್ನು ಸಹಿತ ಧರ್ಮ ಮಾರ್ಗದಲ್ಲಿ ನಡೀಬೇಕು ಎಂಬತಕ್ಕಂಥ ಮಹದಾಸೆಯಲ್ಲಿ ಇವತ್ತು ಮಕರ ರಾಶಿಯವರಿದ್ದೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂಥ ಕಾಲ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾದ್ರಿಂದ ಒಳ್ಳೆ ಮನಸ್ಸಿನಿಂದ ತಾವು ಏನು ಚಿಂತನೆ ಮಾಡಿದರೂ ಅದರ ಫಲಗಳು ಬೇಗ ಕಾರ್ಯಸಿದ್ಧಿಯಾಗುತ್ತೆ. ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ದಾರ, ಹಳದಿ ಕಲರ್ ಪುಷ್ಪ, ಇಂತಹದ್ದನ್ನು ಗುರು ಸಾನ್ನಿಧ್ಯಕ್ಕೆ ಕೊಟ್ಟರೆ ಗುರು ಶನೇಶ್ವರರ ಅನುಗ್ರಹವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ,
ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ, ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ, ಮಾಡುವಂಥ ಪ್ರತಿಯೊಂದು ಕಾಯಕವೂ ಸಹಿತ ಹೆಚ್ಚಿನ ಫಲವನ್ನು ಕೊಡುವಂಥದ್ದಾಗತ್ತೆ. ಸಾಕಷ್ಟು ಜನಗಳಿಂದ ಒಳ್ಳೆ ಪ್ರಶಂಸೆಗೀಡಾಗುವಂಥ ಯೋಗ ಫಲ ನಿಮ್ಮದಿರುತ್ತೆ. ನಿಮ್ಮ ಒಂದು ಅದೃಷ್ಟ ಅಂತಕ್ಕಂಥದ್ದು ಭಗವತ್ ಸಂಕಲ್ಪದಿಂದ ಹೆಚ್ಚಿನ ಫಲಾಫಲಗಳಿದೆ. ಅದರಲ್ಲೂ ಮಾಧ್ಯಾನಿಕ ಸನ್ನಿವೇಶ ನಿಮ್ಮ ಮನಸ್ತೃಪ್ತಿಯಾಗಿ ತಾವು ಮಾಡುವ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇವತ್ತಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ದೈವ ಸಾನ್ನಿಧ್ಯ, ದೇವರ ದರ್ಶನ, ಪುಣ್ಯ ಕಾರ್ಯಗಳು, ಧರ್ಮ ಮಾರ್ಗ ಇದೆಲ್ಲವೂ ಸಹಿತ ಅತ್ಯದ್ಭುತವಾದಂಥದ್ದರಿಂದ ನೀವು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಯಾವುದೇ ಕೆಲಸ ಆದರೂ ಅದು ಫಲಾಫಲಗಳು ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಒಳ್ಳೆಯ ಸನ್ಮಾರ್ಗದತ್ತ ನಡೀತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಮಾಡುವ ಕಾಯಕ ಅತ್ಯದ್ಭುತವಾಗಿದೆ. ಇವತ್ತು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಗುರುವಿನ ಅನುಗ್ರಹ ಪಡೆದು ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಹಾಗಾಗಿ ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯುದ್ಮಹೇ ವಕ್ರದುಂಡಾಯುಧೀಮಹೇ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ಒಂದಷ್ಟು ಜನಕ್ಕೆ ಆರೋಗ್ಯ ಸಮಸ್ಯೆ ಎದುರಾಗ್ಬೋದು. ಯಾವುದೇ ಸಮಸ್ಯೆ ಅಂತ ಬಂದಾಗ ಸಮಸ್ಯೆಯನ್ನು ಅಲ್ಲಿಂದಲ್ಲೇ ಅದನ್ನು ದೂರ ಮಾಡಬೇಕು. ಸಮಸ್ಯೆ ಬಂದಾಗ ಪರಿಹಾರ ಬಗ್ಗೆ ಚಿಂತನೆ ಮಾಡಬೇಕು. ಹಾಗೆ ಮನೆಯಿಂದ ಆಚೆ ಕೊಡಬೇಕಾದರೆ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಅದಕ್ಕೆ ಒಂದು ಹನಿ ನೀರು ಹಾಕ್ಕೊಂಡು ಅರಿಶಿನದ ಮುದ್ದೆಯನ್ನು ಮಾಡಿ ಹಸಿರು ಗಿಡದ ಎಲೆಯ ಮೇಲೆ ಆ ಅರಿಶಿನದ ಮುದ್ದೆಯನ್ನಿಟ್ಟು ಅಲ್ಲಿ ತಾವು ಪ್ರಾರ್ಥನೆ ಮಾಡಿದ್ರೆ ಬರ್ತಕ್ಕಂಥ ದೋಷಮುಕ್ತರಾಗ್ತೀರಿ, ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಗಳು ನಮಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಭಗವಂತನ ಅನುಗ್ರಹ, ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಕಡೆದಾಗಿ ನಮಗೇನು ತಿಳಿಸ್ಕೊಡ್ತೀರಾ? ನಾಳೆಗೆ ಸಂಪನ್ನವಾಗ್ತಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ದೇವತೆ, ನಾಳೆಗೆ ಸಂಪನ್ನವಾಗ್ತಿರ್ತಕ್ಕಂಥದ್ದು ಇದೇ ಬರ್ತಕ್ಕಂಥ 23/6/2023 ಸ್ವಾಮಿಯ ದರ್ಶನ ಅಂತ್ಯಗೊಳ್ಳುತ್ತೆ. ಅಂದರೆ ಬರ್ತಕ್ಕಂಥ ಭಕ್ತರಿಗೆ ನಾಳೆ ಮಹರ್ಷಿ ಮಂದಿರದಲ್ಲಿ ದರ್ಶನ ನಿಲ್ಲುತ್ತೆ, ಅದು ಸಂಪನ್ನವಾಗುತ್ತೆ, ಅಂದರೆ ಎಲ್ಲರಿಗೂ ಒಳಿತಾಗುತ್ತೆ. ಅದಾದ ನಂತರ ಶನಿವಾರ ಬೆಳಗ್ಗೆ ದರ್ಶನ ಆಶ್ರಮದಲ್ಲಿ ಇರೋದಿಲ್ಲ, ಸ್ವಾಮಿಯ ದರ್ಶನ. ಅದರಿಂದ ಇದನ್ನು ಅರ್ಥ ಮಾಡಿಕೊಂಡು ಬರುವವರು ನಾಳೆ ಬನ್ನಿ. ಹಾಗೆ ತಾಳ್ಮೆ ಇರ್ತಕ್ಕಂಥವರು ತಾಳ್ಮೆಯಿಂದ ವರ್ತನೆ ಮಾಡಿ ಲೈನು ಜನ ಇದ್ದರೂ ನಾವು ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನ ಮಾಡಬೇಕು, ಭಗವಂತನ ಆತನ ಆಶೀರ್ವಾದ ಪಡೆಯಬೇಕು, ಒಂದು ಅಭೂತಪೂರ್ವವಾದಂಥದ್ದು ಕಣ್ ತುಂಬಿಸ್ಕೊಳ್ಬೇಕು ಅಂಬತಕ್ಕಂಥ ಆಸೆ ಇರತಕ್ಕಂಥವರು ಬನ್ನಿ. ಇಲ್ವ, ಮನೆಯಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅತ್ಯದ್ಭುತವಾದಂಥ ಸಾಲಿಗ್ರಾಮ ಅಭಿಷೇಕವನ್ನು ಅಲ್ಲಿ ಬಂದಿರತಕ್ಕಂಥ ಅಲ್ಲಾಗಿರ್ತಕ್ಕಂಥ ಪ್ರತಿಯೊಂದು ವ್ಯವಸ್ಥೆಗಳನ್ನು ಕಣ್ ತುಂಬಿಸ್ಕೊಳ್ಳಿ. ಅಲ್ಲಿ ಏನು ವ್ಯವಸ್ಥೆ ಇದೆ ಅದಕ್ಕೆ ನಾವು ಒಪ್ಕೊಳ್ಬೇಕು, ವಿನಃ ಇಲ್ಲದ ಆಸೆಯನ್ನು ಇಲ್ಲದ ವ್ಯವಸ್ಥೆಯನ್ನು ನಾವು ಮನಸ್ಸಲ್ಲಿ ತಂದುಕೊಳ್ಳಬಾರದು. ಇದೆಲ್ಲವೂ ನೀವು ತಿಳ್ಕೊಳ್ಬೇಕಾದಂಥ ವಿಚಾರ. ಇನ್ನು ನಾಳೆ ಬೆಳಗ್ಗೆ ಸ್ವಾಮಿಗೆ ನಡೆಯುವ ಸೇವೆಗಳು, ಬೆಳಗ್ಗೆ ಯಥಾ ಪ್ರಕಾರ 12 ಗಂಟೆಗೆ ಅಂದರೆ 10:30-11 ಗಂಟೆಗೆ ಅಭಿಷೇಕ ಪ್ರಾರಂಭ ಆಗುತ್ತೆ, 12 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಅದಾದ ನಂತರ ನಿರಂತರವಾದಂಥ ದರ್ಶನ ನಡೀತಾ ಇರುತ್ತೆ. ಇನ್ನು ಶುಭ ಸಂಧ್ಯಾಕಾಲ 6:30-7 ಗಂಟೆಗೆ ಒಂದು ಮಂಗಳಾರತಿ ಆಗುತ್ತೆ. ಅದಾದಮೇಲೆ ಪುಟ್ಟದಾದಂಥ ಒಂದು ಉತ್ಸವ ಪ್ರಾರಂಭ ಆಗುತ್ತೆ. ಉತ್ಸವ ಪ್ರಾರಂಭ ಆಗಿ ಮಹರ್ಷಿ ಮಂದಿರದ ಒಳಗೆ ಆ ಭವ್ಯವಾದಂತಹ ವಿಶೇಷವಾದಂತಹ ಭೂಮಂಡಲವನ್ನೇ ಆಳ್ತಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿ ಸಾಲಿಗ್ರಾಮ ಆಶ್ರಮದ ಒಳಗಡೆ ಬಂದು ಸೇರಿಕೊಳ್ಳುತ್ತೆ. ಆಶ್ರಮದ ಒಳಗಡೆ ಬಂದು ಸೇರಿದ ನಂತರ ಸ್ವಾಮಿಯ ದರ್ಶನ ಸಂಪನ್ನವಾಗುತ್ತೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಹಾಗೆ ಇವತ್ತೂ ನಡೀತಿದೆ, ಇವತ್ತೂ ಬರ್ತಕ್ಕಂಥವ್ರು ನಾನು ಹೇಳೋದಿಷ್ಟೇ, ತಾಳ್ಮೆ ಸಮಾಧಾನ ಇಟ್ಕೊಳ್ಳಿ, ದುಡುಕಿ ತೀರ್ಮಾನ ತೊಗೊಂಡು ಇನ್ನೇನೋ ಹುಚ್ಚುತನವೋ ಮಾತಾಡಬೇಡಿ. ಅಲ್ಲಿ ಬರ್ತಕ್ಕಂಥವ್ರು ಒಬ್ಬರಿಂದ ಇನ್ನೊಬ್ಬರಿಗೆ ಸಹಾಯ ಮಾಡಿ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಅನ್ನೋ ಒಂದು ಆ ಪ್ರೀತಿ ವಿಶ್ವಾಸದ ನುಡಿಮಾತನ್ನಾಡಿ ಎಲ್ಲರೂ ನಗನಗ್ತಾ ಬಂದು ನಗನಗ್ತಾ ಹೊರಡುವಂಥದ್ದಾಗಲಿ. ದೇವರ ದರ್ಶನ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.